धीमे पड़े पट्टन शेट्टी के बोल। चुनाव के करीब पूर्व मंत्री अप्पा साहब पट्टन शेट्टी के नर्म तेवर नजर आए। आज एक प्रेस मीट के दौरान टिकट न मिलने पर भी चुनाव लड़ने की बात करने वाले पट्टन शेट्टी लोकल राजनीति को लेकर एक तरफ टिकट की उम्मीद न मिलने पर भी पार्टी में ही रहने का भरोसा दिया। पट्टन शेट्टी ने यत्नाल का बयान टीपू सुल्तान के वोट नहीं चाहिए, ये उनका व्यक्तिगत बयान है। यत्नाल जन्म से ही मुस्लिम पार्टनर है, वो मेरे से बड़े नहीं और मोदी से बड़ा कोई नेता नहीं। मैं किसी भी हाल में टिकट और बीजापुर को लेकर समझौता नहीं करूँगा। इशारों में यत्नाल को कहा कि शर्म और इज्जत छोड़कर राजनीति ना करें। यत्नाल को इस बार 50,000 के अंतर से जिताने वाले कारजोल के बयान पर ऐतराज जताया। पट्टन शेट्टी ने ऐसे कई सियासी और बीजापुर के एमएलए से जुड़े मुद्दों पर एक तरफ पॉलिटिक्स के मौजूदा हालात और यत्नाल के हो रहे प्रचारों से धीमे धीमे सुर में बात करते नजर आए अप्पा साहब पट्टन शेट्टी। इस मौके पर कांग्रेस गारंटी कार्ड अभियान का प्रचार गरीबों के साथ धोखा है, कहा पट्टन शेट्टी ने। मुझे दूसरे क्षेत्र में चुनावी इंचार्ज की जिम्मेदारी दी गई है, लेकिन इसका ये मतलब नहीं कि मुझे इस बार बीजेपी से टिकट नहीं मिलेगा की भी उम्मीद जताई है पूर्व मंत्री अप्पा साहब पट्टन शेट्टी ने। इवत्तु चुनावणे हत्तिरदल्लिरुव संदर्भदल्लि इतेल्ला राजकीय पक्षगळु तम्म तम्म चटुवटिकेगळन्नु तीव्रगोळिसिदे। इवत्तु नानु ईनो संगतियन्न सायंकाल नम्म ಮನೆಯ ಬಡಾವಣೆಯ ಸುತ್ತಮುತ್ತ ಸ್ವಲ್ಪ ಸ್ಲಮ್ ಏರಿಯಾ ಇದೆ, ಅಲ್ಲಲ್ಲಿ ಭಾಳ ಬಡವರು ಜನ ಇದ್ದಾರೆ ಎಲ್ಲ ಸಮಾಜದವರು. ಈ ಕಾಂಗ್ರೆಸ್ನವರೇನು ಈ ಗ್ಯಾರಂಟಿ ಕಾರ್ಡು ಕೊಡುವಂಥದ್ದು ನನ್ನ ಮನೆಗೆ ಬಂದು ಕೇಳಿದ್ರು, ಕ್ಯಾ ಭಯ ಈ ಕಬ್ಸಿ ಚಲೋತ್ತದ 2000 ರೂಪಾಯಿ ದಿನಕ್ಕೆ ಅಂತ ಕೇಳಿದ್ರು. ಅಂದ್ರೆ ಅವ್ರೆಂತ ಕೊಟ್ಟರೆ ಇದು ನಾಳೆ 1ನೇ ತಾರೀಕಿಂದ ಬಂದುಬಿಡ್ತದೆ ಅನ್ನೋದು ತಿಳ್ಕೊಂಬಿಟ್ರು. ಇಷ್ಟು ಕನ್ಫ್ಯೂಸ್ ಒಳಗೆ ಇದು ಕಾಂಗ್ರೆಸ್ಸಿನ ಒಂದು ಇದೇ ಮನೆ ಮನೆಗೆ ಹಂಚ್ತಾ ಇದ್ದಾರೆ. ಭಾಳ ಸ್ಲಮ್ ಏರಿಯಾದಲ್ಲಿ ಬಡವರು ತಪ್ಪಾಗಿ ಭಾವನೆ ಆಗ್ತದೆ, ಇದು ನಮ್ಮದು ಏನೋ ರೇಷನ್ ಬಂದುಬಿಡ್ತು ತಿಂಗಳ ತಿಂಗಳ ಅನ್ನುವಂಥದ್ದು. ಅದಕ್ಕೆ ಈ ಕಾಂಗ್ರೆಸ್ಸಿನ ಜನರು ಈ ಇದಕ್ಕೆ ಸ್ವಲ್ಪ ಅವರು ಭಾಳಷ್ಟು ತಪ್ಪು ಭಾವನೆಗೆ ಮತ್ತು ವಂಚಿಸ ಮೋಸ ಹೋಗ್ತಿದ್ದಾರೆ. ಕಾಂಗ್ರೆಸ್ಸಿನವರು ತಮ್ಮ ಮುಂದಿನ ಚುನಾವಣೆ ನಂತರ ನಾವು ಇದನ್ನು ಮಾಡ್ತೀವಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳಬೇಕು. ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮನೆ ಮನೆಗೆ ಅಡ್ಡಾಡ್ತಾ ಅವರು ಬಡವರು ಮೋಸ ಹೋಗ್ತಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೇನೋ ಗ್ಯಾರಂಟಿ ಕಾರ್ಡ್ ಅವ್ರು ನಾಳೆ 1ನೇ ತಾರೀಕಿನಿಂದ ರೇಷನ್ ಬಂತು 2 ಸಾವಿರ ರೂಪಾಯಿ ಬಂತು ತಿಳ್ಕೊಂಬಿಟ್ರ. ಅದಕ್ಕೆ ನಿನ್ನೆ ನನಗೆ ಆಜುಬಾಜು ನಮ್ಮ ಮನೆ ಸುತ್ತಮುತ್ತವ್ರು ಬಂದು ಕೇಳಿದ್ರು, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಯಾವಾಗ ನಿಂಗೆ ಚಲೋ ಆಗ್ತದೆ ಕೇಳಿದ್ರು. ಇದು ಇಲೆಕ್ಷನ್ ಪ್ರಚಾರ, ಇದು ಯಾವುದು ಗ್ಯಾರಂಟಿ ಕಾರ್ಡ್ ಅಂದ್ರೆ ನೀವು ಮನೆಗೇನು ಸರ್ಕಾರ ಆದೇಶ ಬಂದಂಗೆ ಆಗ್ಬಿಟ್ಟದ ಅವ್ರಿಗೆ. ಅದಕ್ಕೆ ಇದನ್ನ ಒಂದು ಒಳ್ಳೆಯ ಇದನ್ನ ಅಂದ್ರೆ ಒಳ್ಳೆಯದಲ್ಲ, ಇದು ಒಳ್ಳೆಯದಲ್ಲ. ನೀವು ಕಾಂಗ್ರೆಸ್ಸಿನ ಪ್ರಚಾರ ಮಾಡಿ, ನಮ್ದೇನು ತಕರಲ್ಲ, ನಾವು ನಮ್ಮ ಪ್ರಚಾರ ಮಾಡ್ತೀವಿ, ನೀವು ನೀವು ಪ್ರಚಾರ ಮಾಡಿರಿ. ಆ ಜನರಿಗೆ ಗೊಂದಲ ಮೋಸ ಆಗಬಾರ್ದು. ಏನೋ ನಮಗೀಗ ಸರ್ಕಾರದಿಂದ ಆದೇಶ ಬಂದದ ಥರನೇ ಪಾಪ ಭಾವನೆ ಮಾಡ್ತಾಯಿದ್ದಾರೆ. ನೀವು ಸ್ಪಷ್ಟವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನರಿಗೆ ಹೇಳಬೇಕು, ನಾವು ಮುಂದೆ ಇಲೆಕ್ಷನ್ನ ನಮ್ಮ ಸರ್ಕಾರ ಬಂದ ಮ್ಯಾಗ ನಿಮಗೆ ಹಿಂಗೆ ಮಾಡ್ತೀವಿ ಅಂತ ಹೇಳಬೇಕು ಅವ್ರಿಗೆ. ಅಷ್ಟು ಮಂದಿಗೆ ಕನ್ಫ್ಯೂಸ್ ಆಗತ್ತದೆ. ಅದಕ್ಕೆ ನೀವು ಅಪಪ್ರಚಾರಕ್ಕೆ ಎಡೆ ಮಾಡಿ ಕೊಡಬೇಡ್ರಿ. ನಿಮ್ಮ ಕಾಂಗ್ರೆಸ್ಸಿನ ಏನು ಪ್ರಚಾರದಲ್ಲಿ ಜನರಿಗೆ ಅಷ್ಟು ಜನರಿಗೆ ತಪ್ಪು ಕಲ್ಪನೆ ಮತ್ತು ತಪ್ಪು ಮಾಹಿತಿ, ಅವ್ರು ಮೋಸ ಹೋಗ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಿಗೆ ಎಲ್ರಿಗೆ ನಾನು ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತಮ್ಮ ಪ್ರಚಾರ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡೋದು ಜೊತೆನೇ, ಇವತ್ತು ಮಾಧ್ಯಮದಲ್ಲಿ ಒಂದು ಸುದ್ದಿ ಹರಡ್ತಾ ಇತ್ತು, ನಾನು ನೋಡಿದೆ. ನನಗೆ ಉಸ್ತುವಾರಿ ಬೇರೆ ಪಕ್ಷದಿಂದ ಒಂದು ನೇಮಿಸಿದ್ರು, ಅದರಿಂದ ಇವ್ರನ್ನ ಟಿಕೆಟ್ ಕೇಳೋಕ್ಕಾಗಬಾರ್ದು, ಇಲ್ಲಿ ಕ್ಷೇತ್ರ ಕೆಲಸ ಮಾಡಿಬಿಡಿ ತಿಳ್ಕೊಂಡು ಹೈಕಮಾಂಡ್ದವ್ರು ಮಾಡ್ಯಾರ ಅನ್ನುವಂಥದ್ದು ಒಂದು ಸುದ್ದಿ ನೋಡಿದೆ. ಅದು ಅದಕ್ಕೆ ನಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ, ಇದು ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ. ನನ್ನ ಟಿಕೆಟ್ ಕೇಳೋಕ್ಕೆ ನನ್ನ ಇಲೆಕ್ಷನ್ ಸ್ಪರ್ಧೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಇದನ್ನು ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ನೀವು ಆ ಕ್ಷೇತ್ರಕ್ಕೂ ಕೆಲಸ ಮಾಡಿರಿ. ನಾವು ಎಲ್ಲಿ ಜವಾಬ್ದಾರಿ ಸಂಘಟನಾತ್ಮಕವಾಗಿ ಪೊಲಿಟಿಕಲಿ ಅಲ್ಲ, ಸಂಘಟನಾತ್ಮಕವಾಗಿ ಯಾರಿಗೆ ಸ್ವಲ್ಪ ಹೆಚ್ಚು ಅನುಭವ ಇದೆ, ಸೀನಿಯರ್ ಇದ್ದಾರೆ, ಅವ್ರಿಗೆ ನಾವು ಬೇರೆ ಕ್ಷೇತ್ರಕ್ಕೆ ನೇಮಿಸಿರ್ತೀವಿ. ನಾಳೆ ನೀವು ಟಿಕೆಟ್ ಸಿಕ್ಕ ನಂತರ ನೀವು ಆ ಕ್ಷೇತ್ರ ಬಿಟ್ಟು ನೀವು ನಿಮ್ಮ ಕ್ಷೇತ್ರಕ್ಕೆ ಎಲೆಕ್ಷನ್ ಇರ್ಬೋದು. ಎರಡು ಕಡೆ ನಿಮ್ಮದು ಕೆಲಸ ಮಾಡಿರಿ, ಯಾರಿಗೆ ಹೆಚ್ಚು ಶಕ್ತಿ ಇದೆ ಅವ್ರಿಗೆ ನಾವು ಎರಡೆರಡು ಕ್ಷೇತ್ರಕ್ಕೆ ಕೊಟ್ಟಿವಿ ಅನ್ನೋಂಥದ್ದು ಹೇಳಿದ್ದಾರೆ. ಅದನ್ನು ತಮ್ಮ ಮುಖಾಂತರ ಸ್ಪಷ್ಟಕ್ಕೆ ಕಳಿಸಾಗುತ್ತೀವಿ. ನಾವು ಆಕಾಂಕ್ಷಿಗಳಾಗಿದ್ದೀವಿ, ಟಿಕೆಟ್ ಕೇಳುವಂಥ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ. ನಿನ್ನೆನೂ ಕೂಡ ರಾಜ್ಯಾಧ್ಯಕ್ಷರಿಗೆ ನಾನು ಭೇಟಿಯಾಗಿದ್ದೀನಿ, ಸಿಟಿ ರವಿ ಅವರು ಭೇಟಿಯಾಗಿದ್ದೀನಿ. ಇವತ್ತು ಬರುವಂಥ ಚುನಾವಣೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಸ್ಪರ್ಧೆ ಮಾಡಬೇಕಂತ ನಾನು ಬಯಸಿದ್ದೀನಿ.
ಬಿಜಾಪುರ ನಗರ ಕ್ಷೇತ್ರದಿಂದ ಬಿಜಾಪುರ ನಾನು ಎರಡು ಸಲ ಈ ಕ್ಷೇತ್ರದಿಂದ ಗೆದ್ದಿದ್ದೀನಿ ಅಂತೂ ಅದು ಬಿಟ್ಟು ಎರಡು ಸಲ ನಾನು ಪರಾಭವಗೊಂಡಿದ್ದೀನಿ ಲಾಸ್ಟ್ ಟೈಮ್ ವಂಚಿತನಾಗಿದ್ದೀನಿ ಅದಕ್ಕೆ ನಾನು ಇದೇ ಕ್ಷೇತ್ರದಿಂದನೇ ಭಾರತೀಯ ಜನತಾ ಪಕ್ಷದ ಒಬ್ಬ ಈ ಸಲನೂ ಸ್ಪರ್ಧೆ ಮಾಡಬೇಕಂತ ನಾನು ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ಈಗ ಯಾರಿಗೂ ಟಿಕೆಟ್ ಫೈನಲ್ ಇಲ್ಲ ಅನ್ನುವಂಥದ್ದು ನಿನ್ನೆ ರಾಜ್ಯಾಧ್ಯಕ್ಷರು ನಾನು ಕೇಳಿದೆ ನಾನು ಅವ್ರಿಗೆ ಟಿಕೆಟ್ಗಳು ಫೈನಲ್ ಏನು ಯಾವ ಫೈನಲ್ ಇಲ್ಲ ಪಕ್ಷದ ಅಧಿಕೃತವಾಗಿ ಯಾವಾಗ ಹೊರಡಿಸ್ತಾರ ಅವಾಗೇ ಫೈನಲ್ ಅಲ್ಲಿವರೆಗೆ ಯಾವ ಫೈನಲ್ ಇಲ್ಲ ಯಾರು ಬೇಕಾದರೂ ಅಪೇಕ್ಷೆ ಪಡ್ಬೋದು ಕೇಳ್ಬೋದು ಪ್ರೆಸೆಂಟ್ ಇದ್ದಲ್ಲಿ ಕೇಳಬಾರ್ದು ಅನ್ನುವಂಥದ್ದೇನಿಲ್ಲ ಇದ್ದ ಅಭ್ಯರ್ಥಿ ಎಲ್ಲ ಅದರ ಎಮ್ ಎಲ್ ಎ ಅದರಲ್ಲಿ ನಾವು ಬೇರೆಯವ್ರು ಕೇಳಬಾರ್ದು ಅನ್ನುವಂಥದ್ದಿಲ್ಲ ನಾವು ಲಾಸ್ಟ್ ಟೈಮ್ ಕೇಳಿದ್ದೀವಿ ಇವ್ರು ಬೇರೆ ಪಾರ್ಟಿಯಿಂದ ಬಂದಿದ್ದರು ಅವ್ರ ಪಾರ್ಟಿ ಕೊಟ್ಟರು ಅವರು ಎಲೆಕ್ಟ್ ಆಗ್ಯಾರ ಆದ್ರೆ ಈ ಸಲ ನಾವು ಕೇಳಬಾರ್ದು ಅನ್ನುವಂಥದ್ದಿಲ್ಲ ಈ ಸಲ ಇಲ್ಲೇ ನಾವು ಬಿಜಾಪುರದ ಮತಕ್ಷೇತ್ರಕ್ಕೆ ನಾವು ಕೇಳುವಂಥದ್ದು ಆಗ್ತದೆ ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ ನನಗೆ ಯಾವುದೇ ನಿರಾಶೆ ಇಲ್ಲ ನಾನು ಆಶಾಭವನದಲ್ಲಿ ಇದ್ದೀನಿ ನನಗೆ ಸಿಗ್ತದೆ ಅನ್ನುವಂಥದ್ದು ಆಶೆಯಲ್ಲಿದ್ದೀನಿ ನಾನು ಲಾಸ್ಟ್ ಟೈಮ್ ಆ ಥರ ಅಲ್ಲ ಟಿಕೆಟ್ ಸಿಗದೇ ಇದ್ದರೆ ನಮ್ಮ ಕಾರ್ಯಕರ್ತರು ನನ್ನ ಅಭಿಮಾನಿಗಳು ನನ್ನ ಜೊತೆಯದವ್ರನ್ನ ಎಲ್ಲರನ್ನ ಕೇಳ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳಿ ನಾನು ಆದರೆ ನಾನು ಈಗಾಗಲೇ ಪಾರ್ಟಿಯಲ್ಲಿ ಇದ್ಕೊಂಡು ಟಿಕೆಟ್ ಕೇಳ ಮುಂದಾಗ ನಾನು ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹಿಂದೆನೂ ಕೂಡ ಬಿಟ್ಟು ಹೋಗುವಂಥ ಪ್ರಯತ್ನ ಎಷ್ಟೇ ನನಗೆ ತೊಂದರೆ ಆದರೂ ಕೂಡ ನಾನು ಮಾನಸಿಕವಾಗಿ ಬಿಟ್ಟು ಹೋಗುವಂಥ ಪ್ರಯತ್ನ ಮಾಡಿಲ್ಲ ಪಾರ್ಟಿ ಬಿಡಬೇಕನ್ನುವಂಥ ನನ್ನ ಮನಸ್ಸಿಲ್ಲ ಯಾಕಂದ್ರೆ ಪಕ್ಷ ನಾನು ರಾಜಕಾರಣ ಪ್ರಾರಂಭ ಆಗಿದ್ದೆ ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ವರ್ಷಗಳು ನಾನು ಬಹುತೇಕ ಈ ಸೀನಿಯರ್ ಭಾಳ ಮಂದಿ ಇಲ್ಲ ಬಿಜೆಪಿಯಲ್ಲಿ ಸೀನಿಯರ್ಗಳು ನಾನೊಬ್ಬ ಇದ್ದೀನಿ ಅಂದರೆ ಪಾರ್ಟಿ ಬಿಟ್ಟು ಹೋಗಿ ಎಲ್ಲಿ ಹೋಗಿ ಒಳಗೆ ಬರೋದು ಬಿಟ್ಟು ಹೋಗೋದು ಮಾಡಲಾರ್ದ ಉಳಿದವನೇ ಕೆಲವೊಂದು ಬೆಳವಣಿಗೆ ಕೇಳಿ ಜನರು ಅದರ ಅದರೊಳಗೆ ಬಿ ನಾನೊಬ್ಬವ ಕಳೆದೊಂದು 26-27 ವರ್ಷ 91ರಲ್ಲಿ ನಾನು ರಾಜಕಾರಣ ಪ್ರಾರಂಭ ಆಗಿದೆ ನೀವು ಹೇಳ್ತೀರಿ ನಾಳೆ ಪಕ್ಷೇತರ ಸ್ಪರ್ಧೆ ಮಾಡಬೇಕಂದ್ರೆ ಅದಕ್ಕೆ ಭಾಳಷ್ಟು ವಿಚಾರಗಳು ಮಾಡಬೇಕಾಗ್ತದೆ ಯಾಕಂದರೆ ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಇಷ್ಟು ವರ್ಷದಿಂದ ನಾನು ಪಕ್ಷ ಬಿಡಬೇಕಂದ್ರೆ ಮನಸ್ಸಿಗೆ ನೋವಾಕ ನಾನು ಬೇರೆ ಸ್ಪರ್ಧೆ ಮಾಡೋಕ್ಕೆ ಮನಸ್ಸಿಗೆ ನಾನು ಭಾಳಷ್ಟು ಮನಸ್ಸು ಹೋಗ್ತಾ ಇಲ್ಲ ಆವೇಶದಲ್ಲಿ ನಾನು ಏನಾದರೂ ಅಂದಿರ್ಬೋದು ಇಲ್ಲ ನನಗೆಲ್ಲ ಆದರೆ ಇವತ್ತಿನ ನಿರ್ಧಾರ ಪಾರ್ಟಿ ಬಿಡಬಾರ್ದು ಅನ್ನುವಂಥದ್ದು ಭಾಳಷ್ಟು ಆಯ್ತು ನನಗೆ ಪಕ್ಷ ನನಗೇನು ಕೆಲವೊಂದು ಸಲ ಏನು ನಿರ್ಧಾರಗಳು ಹೆಚ್ಚು ಕಡಿಮೆ ಆಗಿರ್ಬೋದು ಅದ್ರ ಬಗ್ಗೆ ಇಲ್ಲ ಆದರೆ ನನ್ನ ಪಕ್ಷನೇ ನನ್ನ ರಾಜಕಾರಣದಲ್ಲಿ ಬೆಳೆಸಿದ್ದು ಪಕ್ಷನೇ ನನಗೆ ಟಿಕೆಟ್ ಕೊಟ್ಟಿದ್ದು ಪಕ್ಷನೇ ನನ್ನ ಮಂತ್ರಿ ಮಾಡಿದ್ದು ಹೀಗಾಗಿ ಟಿಕೆಟು ತಪ್ಪಿದ್ದು ಪಾರ್ಟಿಯಿಂದ ಇರ್ಬೋದಿಲ್ಲ ನನಗೆಲ್ಲ ಆದರೆ ಈಗ ಪಾರ್ಟಿಯಿಂದ ನಾನು ಹೊರಗೆ ಹೋಗ್ಬೇಕನ್ನುವಂಥ ವಿಚಾರ ಇಲ್ಲ ನಮಗೆ ಪಕ್ಷದಲ್ಲಿ ಟಿಕೆಟ್ ಸಿಗ್ತ ಅನ್ನುವಂಥದ್ದೆ ಈಗಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡುವಂಥ ಒಂದು ಬಯಕೆಯನ್ನು ನಾನು ಇಟ್ಟಿದ್ದೀನಿ ಸ್ಪರ್ಧೆ ಮಾಡಬೇಕನ್ನುವಂಥ ವಿಚಾರವನ್ನು ವರಿಷ್ಠರಿಗೆ ನಾನು ಮನವಿ ಮಾಡಿದ್ದೀನಿ ಮುರುಗೇಶ್ ನಿರಾಣಿ ಮತ್ತೆ ಯಡಿಯೂರಪ್ಪ ಅವ್ರ ಮಗ ನಿಮ್ಮನ್ನ ಎಲೆಕ್ಷನ್ ಮುರುಗೇಶ್ ನಿರಾಣಿಯವರು ಯಡಿಯೂರಪ್ಪನವರು ಯಡಿಯೂರಪ್ಪನ ಮಗ ಎಲ್ಲರೂ ಕೂಡ ಬಿಜೆಪಿಯಿಂದ ನಿಲ್ಲಿಸಿ ಗೆಲ್ಲಿಸ್ಬೇಕನ್ನುವಂಥ ವಿಚಾರದಲ್ಲಿ ಇದ್ದಾರೆ ನಿಮಗೆ ಸಪೋರ್ಟ್ ನನಗೆ ಸಪೋರ್ಟ್ ನಾನು ಪಾರ್ಟಿ ಕ್ಯಾಂಡಿಡೇಟ್ ಆದರೆ ನಾನು ಸಪೋರ್ಟ್ ಮಾಡ್ತಾರೆ ವೈಯಕ್ತಿಕವಾಗಿ ನನ್ನ ಜೊತೆ ಒಳ್ಳೆಯ ಸಂಬಂಧ ಇದೆ ಒಂದು ಗೊತ್ತಿರಲಿ ನಿಮಗೆ ಮುರುಗೇಶ್ ನಿರಾಣಿ ನಾನು ಕಳಷ್ಟು ಕಳಿಸಿದ 25 ವರ್ಷದ ಯುವ ಮೋರ್ಚಾದಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಅವರು ಪದಾಧಿಕಾರಿಯಾಗಿದ್ದು ರಾಜ್ಯದ್ದು ನಾನು ಪದಾಧಿಕಾರಿಯಾಗಿದ್ದೆ ಅವ್ರ ಜೊತೆ ಕೂಡ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ ಅವ್ರಿಗಿದ್ದು ಮೊದಲು ಮಂತ್ರಿಯಾಗಿದ್ದೀನಿ ನಾನು ಅವ್ರಿಗಿದ್ದು ಮೊದಲು ಇಲೆಕ್ಷನ್ ಇತ್ತಿದ್ದೀನಿ ಅಂದ್ರೆ ನನ್ನ ಫ್ರೆಂಡ್ ನನ್ನ ಗೆಳೆಯರವರು ಏನೋ ಸಾಂದರ್ಭಿಕವಾಗಿ ನಾನು ಸ್ವಲ್ಪ ಹಿನ್ನಡೆ ಆಯಿತು ಅವ್ರು ಮತ್ತೆ 2-3 ಸಲ ಮಂತ್ರಿಗಳಾದರು ಅವ್ರು ಉದ್ಯಮಿಗಳಾದಾರೆ ಅವ್ರು ಒಳ್ಳೆಯದಾಗಿದೆ ನಾನು ಭಾಳ ಸಂತೋಷ ಆಗಿದೆ ನನ್ನ ಜೊತೆ ಇದ್ದಪ್ಪ ಸ್ನೇಹಿತರು 2-3 ಸಲ ಮಂತ್ರಿಯಾಗಿದ್ದರು ಅನ್ನುವಂಥ ನನ್ನ ಸಂತೋಷದ ಆದರೆ ಅವರು ನನಗೆ ವೈಯಕ್ತಿಕ ಸಂಬಂಧ ಒಳ್ಳೆಯದಿರೋದ್ರಿಂದ ಪಕ್ಷಕ್ಕೆ ನಾಳೆ ನಾನು ಅಭ್ಯರ್ಥಿ ಆದರೆ ಪಕ್ಷದ ಅಭ್ಯರ್ಥಿ ಆದರೆ ಅವರು ವೈಯಕ್ತಿಕವಾಗಿ ಒಂದು ಸ್ವಲ್ಪ ಚೂರು ಹೆಚ್ಚು ಸಹಾಯ ಮಾಡ್ಬೋದು ಅದರಾಗಿನ ಎರಡನೇ ಮಾತು ಟಿಕೆಟ್ ಕೊಡ್ಸೋಕ್ಕೆ ನಾನು ಪಾರ್ಟಿಯವ್ರಿಗೆ ಗಂಟು ಬಿದ್ದೀನಿ ಮಂತ್ರಿಗಳಿಗೆ ಯಾರಿಗೆ ಗಂಟು ಬಿದ್ದಿಲ್ಲ ಪಾರ್ಟಿಯ ಪದಾಧಿಕಾರಿಗಳಿಗೆ ಎಲ್ಲರಿಗೆ ನಾನು ಹೇಳಬೇಕು ಅನ್ನುವಂಥ ಯೋಚನೆ ಮಾಡಿದ್ದೀನಿ ಅವರಿಗೆ ನಾನು ನನ್ನ ವಿನಂತಿ ಮಾಡ್ತೀನಿ ಬೇರೆಯವ್ರಿಗೇನಿಲ್ಲ ಪಾಪ ಅವರು ಒಬ್ಬರು ಮಂತ್ರಿಯಾಗಿ ಕೆಲಸ ಮಾಡ್ತಿದಾರೆ ಮುಂದೆ ಅವರು ಚುನಾವಣೆ ಇಲ್ಲವರು ಅದರ ಅವರಿಗೆ ನಾನು ಯಾಕೆ ಮಾಡಬೇಕು ಸರ್ ತರೋದಕ್ಕೆ ಹೆಲ್ಪ್ ನಾ ಕೇಳಿಲ್ಲ ಸುಳ್ಳು ಯಾಕೆ ಕೇಳಬೇಕು ಪಾಪ ನಾನು ಅವ್ರಿಗೆ ಯಾರಿಗೆ ಮುರುಗಿಸಿ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೇಳೋಕೆ ಹೆಲ್ಪ್ ಮಾಡಿಲ್ಲ ರಾಜ್ಯಾಧ್ಯಕ್ಷರು ಸಿ ಟಿ ರವಿಯವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅದಾರ ಅವ್ರ ಗಮನ ತಂದೀನಿ ಗೋವಿಂದ ಕಾರಜೋಳ ಅವರು 50,000 ಮತಗಳ ಅಂತರದಿಂದ ಗೆಲ್ಲಿ
ಬರ್ರಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನೂ ಟಿಕೆಟ್ ಅಂತಿಮ ಆಗಿಲ್ಲ ಅಂತ ಹೇಳ್ತೀರಿ, ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಅಂತ ಹೇಳ್ತೀರಿ. ಆಗಲೇ ಸಚಿವರು ರಾಜ್ಯ ಪಕ್ಷದ ಸಚಿವರು 50,000 ಮತಗಳಿಂದ ಗೆಲ್ಲಿಸ್ಕೊಂಡು ಬರ್ರಿ ಅಂತ ಅಂದ್ರೆ ಮುಂದಿನ ಕ್ಯಾಂಟ್ ಅವ್ರೇನಾದ್ರು ಸಚಿತ ಆದಂಗಲ್ಲ. ಅದು ನಾನು ಅದೇ ನಿನ್ನೆ ನಾನು ಇವತ್ತು ಯಾಕೆ ಪ್ರೆಸ್ ಮೀಟ್ ಕರೆದೆ ಅದನ್ನು ಕರ್ಕೆ ನಾನು ನಿನ್ನೆ ಸಿ ಟಿ ರವಿ ಅವರಿಗೆ ಮತ್ತು ರಾಜ್ಯಾಧ್ಯಕ್ಷ ಕೇಳಿದೆ ನಾವು ಟಿಕೆಟ್ಗಳು ಅಂತಿಮ ಆಗ್ಯಾವೇನ್ರಿ ಮತ್ತು ಅದು ಕೇಳಿದೆ. ಇಲ್ಲ, ಯಾವುದೇ ಇವತ್ತು ಅಭ್ಯರ್ಥಿಗಳದು ಟಿಕೆಟ್ಗಳು ಫೈನಲ್ ಆಗಿಲ್ಲ. ಪ್ರೆಸೆಂಟ್ ಇರಲಿ, ಇವತ್ತು ಮಾಜಿ ಇರಲಿ, ಮುಂದೆ ಕೇಳೋರಿರಲಿ, ಯಾರ್ದೂ ಫೈನಲ್ ಇಲ್ಲ. ಇನ್ನೂ ಪಕ್ಷದಲ್ಲಿ ಇನ್ನೂ ಅದು ತೀರ್ಮಾನ ಆಗಿಲ್ಲ, ಇನ್ನೂ ಯಾತ್ರೆಗಳು ನಡೀತಾ ಇದ್ದಾವೆ. ಯಾವುದೇ ಇವತ್ತು ಹೇಳಿಕೆಗಳು ಇವತ್ತು ಅದು ಸಂಬಂಧ ಇಲ್ಲ ಅನ್ನುವಂಥದ್ದು ರಾಜ್ಯಾಧ್ಯಕ್ಷ ಹೇಳಿದ್ರು ನನಗೆ. ಆ ಕಾರ್ಯೋಳ ಸಾಹೇಬರು ಯಾಕೆ ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಆ ಕಾರ್ಯೋಳ ಸಾಹೇಬರು ಹೈಕಮಾಂಡ್ ಪಕ್ಷದ ಹೈಕಮಾಂಡು ನಾನೇನು ತಿಳ್ಕೊಂಡಿಲ್ಲ. ಅವ್ರು ಹೇಳಿಕೆ ಕೊಟ್ಟಿರ್ಬೇಕು ಅವ್ರಿಗೆ, ಅವ್ರಿಗೆ ವರಿಷ್ಠರು ಕೇಳ್ತಾರೆ, ಅವರು ಉತ್ತರ ಕೊಡ್ತಾರೆ, ಆ ಮತ್ತು ಬೇರೆ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಯಾವುದೇ ಟಿಕೆಟ್ ಅಂತಿಮ ಆಗಿಲ್ಲ. ಅದು ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ನಡೀತಾನೆ ಇದೆ, ಅಭಿಪ್ರಾಯ ಸಂಗ್ರಹಗಳು ನಡೀತಾನೆ ಇದ್ದಾವೆ. ಇನ್ನು ಪಕ್ಷ ಈ ರ್ಯಾಲಿಗಳು, ನಮ್ಮ ಯಾತ್ರೆಗಳು, ನಮ್ಮ ಏನು ಮೋರ್ಚಾಗಳ ಸಮಾವೇಶಗಳು ಇವು ಇದರಲ್ಲಿ ಪಕ್ಷದ ಕಾರ್ಯ ನಮ್ಮ ನಾಯಕರು ಬ್ಯುಸಿ ಆಗಿದ್ದಾರೆ, ಅಂದರೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಇದು ನಡೆದಿಲ್ಲ. ಇನ್ನು ನಾನೇ ಕಾರ್ಗೋಳ ಸಾಹೇಬ್ರು ನಾಯಕ ಕೇಳಬೇಕು ಸರ್, ಅವ್ರು ಭಾಷಣ ಮಾಡ್ಯಾರ ಅವರು, ಅದು ಭಾಷಣ ಕಿಳಿನ ಅಷ್ಟೇ. ಅದನ್ನು ಒಂದು ಏನೋ ಪಕ್ಷದ ಸಭೆ ಸರ್ ಅವರು ಅದೇ ಸತ್ಯನ ಹೇಳೋದು ಸ್ವಲ್ಪ. ಅದು ಕೇರ್ ಕಮಿಟಿಯಲ್ಲಿದ್ದಾರೆ, ಹಿರಿಯರಿದ್ದಾರೆ, ನಮ್ಮ ರಾಜ್ಯದ ಒಬ್ಬರು ಹಿರಿಯ ಸಚಿವರು ಇದ್ದಾರೆ, ಅನುಭವಿಗಳಿದ್ದಾರೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಅಂತ ಅಂದರೆ ನಮ್ಮ ಜಿಲ್ಲೆಯ ಮಂತ್ರಿ ಎಮ್ ಎಲ್ ಎ ಆಗಲಿಕ್ಕಿಲ್ಲ ಅಂದ್ರೆ ನಮ್ಮ ಜಿಲ್ಲೆ ಇದ್ದವ್ರು, ನಮ್ಮ ಜಿಲ್ಲೆಯವ್ರು ಇದಾರೆ. ಅದು ಸ್ವಲ್ಪ ಎಲ್ಲರಿಗೆ ನಮ್ಮ ಕೆಲವೊಬ್ಬ ಕಾರ್ಯಕರ್ತರಿಗೆ ಈ ರೀತಿ ಯಾಕೆ ಹೇಳಿದ್ರು ಗೊಂದಲ ಆಗಿದೆ ಸಹಜ. ನಿಮಗೆ ಸ್ಪಷ್ಟವಾಗಿ ಒಪ್ಪುಗೋತೀನಿ ನಾವು, ನನಗೂ ಕೂಡ ಗೊಂದಲ ಆಯ್ತು. ಕಾರ್ಗೋಳ ಸಾಹೇಬ್ರು ಹೆಂಗೆ ಯಾಕೆ ಹೇಳಿದ್ರು, ಇಷ್ಟು ಅನುಭವಿಗಳು, ಇಷ್ಟು ವರ್ಷ ದೀರ್ಘವಾಗಿ ರಾಜಕಾರಣದಲ್ಲಿದ್ದಂಥವ್ರು, ಅವ್ರ ಪಕ್ಷದ ಮಾಹಿತಿ ಇತ್ತು ಇಲ್ಲೋ ಗೊತ್ತಿಲ್ಲ, ಅವ್ರು ಯಾಕೆ ಹಿಂಗೆ ಹೇಳಿದ್ರು. ಇನ್ನೂ ನಾವೆಲ್ಲ ಆಕಾಂಕ್ಷಿಗಳಿದ್ದೀವಿ, ಕಾರ್ಯಕರ್ತರು ನನಗೂ ಆಗಿದೆ, ಕೆಲವೊಬ್ಬ ಕಾರ್ಯಕರ್ತರು ಕೂಡ ಇದು ಈ ಥರ ಹೇಳ್ಬಾರ್ದಾಗಿತ್ತಲ್ಲ ಅನ್ನುವಂಥದ್ದು ನನಗೆಲ್ಲ ಆಗಿದೆ. ಅದು ಸಹಜರು ಸ್ವಲ್ಪ ನಿರಾಶೆ ನನ್ನ ಮನಸ್ಸಿಗೂ ಆಗಿದೆ, ಈ ಥರ ಕಾರ್ಯೋಳ ಸಾಹೇಬ್ ಹೇಳ್ಬಾರ್ದಾಗಿತ್ತು, ಯಾಕೆ ಹೇಳಿದ್ರು ಅಂತ ನಾನು ಅದನ್ನೇ ಕೇಳೋಕ್ಕೆ ನೀನು ಹೋಗಿದ್ದೆ. ಈ ಸ್ಪಷ್ಟತೆಗೆ ನಾನು ನಿನ್ನೆ ಆಲ್ಮಟ್ಟಿಗೆ ಹೋಗಿ ಕೇಳ್ಕೊಂಡು ಬಂದೆ. ಇನ್ನೂ ಅಂಥವು ಯಾವುದೂ ಇಲ್ಲ. ಯಾರಾದರೂ ಹೇಳಿದ್ರೆ ಅದು ನೀವು ತಲೆ ಕಷ್ಟೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಪ್ರಯತ್ನ ಒಳಗೆ ಇರ್ರಿ ಅನ್ನುವಂಥ ಕೆಲವೊಂದು ನಮ್ಮ ಮುಖಂಡರಿಗೆ ನಾನು ಮಾಹಿತಿ ತೊಗೊಂಡು ಬಂದಿದ್ದೀನಿ. ಆದ್ರೆ ಕಾರ್ಗೋಳ ಸಾಹೇಬ್ರು ಹೇಳಿದ್ದು ಸ್ವಲ್ಪ ನಮಗೆಲ್ಲರಿಗೆ ಅದು ಮನಸ್ಸಿಗೆ ಸ್ವಲ್ಪ ತೊಂದರೆ ಅನ್ನಿಸ್ತು. ಯಾಕಂದರೆ ಅವ್ರು ಯಾಕೆ ಹಿಂಗೆ ಹೇಳಿದ್ರು, ಇನ್ನೂ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ, ಆದರೆ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಹೇಳಿ ಪರ್ಟಿಕ್ಯುಲರ್ ಹೆಸರು ಹೇಳಿ ಸರಿಯಾಗಲಿಲ್ಲ ಅಂತ ಅನ್ನುವಂಥದ್ದು. ಜಿಲ್ಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು 50,000ಕ್ಕೆ 100,000 ಗೆಲ್ಲಿಸಲು ಹೇಳೋದು ನಾವು ಸ್ವಾಗತ ಮಾಡ್ತೀವಿ, ಅದ್ರ ಎರಡನೇ ಮಾತಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಿ ಇಂಥವ್ರು ಸಹಿತವಾಗಿ ತಿಳಿದ್ರಲ್ಲ, ಅದು ಸ್ವಲ್ಪ ನಮಗೆಲ್ಲರಿಗೆ ನಿರಾಶೆ ಆಗಿದೆ. ಮೊನ್ನೆ ಯಾತ್ರೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಾ? ಮೊನ್ನೆ ಯಾತ್ರೆಯಲ್ಲಿ ನಾನು ಹೋಗಿರಲಿಲ್ಲ. ಯಾತ್ರೆಯೇ ಹೋಗ್ಬೇಕನ್ನೋಲ್ಲ, ಹೋದ ಸಲ ಜೆ ಡಿ ಎಸ್ ನೀವು ಡೈರೆಕ್ಟ್ ಬಂದು ಟಿಕೆಟ್ ತೊಗೊಂಡ್ರಲ್ಲ, ಅಂದ್ರೆ ಏನೋ ನಾನು ಬೇರೆ ಕೆಲಸಕ್ಕೆ ಹೋಗಿದ್ದೆ, ಊರಾಗ ಇರಲಿಲ್ಲ. ಅದು ನಿತ್ಯ ಚಟುವಟಿಕೆ ಮಾಡ್ತೀನಿ ಸರ್, ನೀವು ಗಮನಿಸಿರಿ. 4.5 ವರ್ಷ ನಾನು ಅವರೇ ಪಾರ್ಟಿಗೆ ಯಾವುದು ಕೆಲಸಕ್ಕೆ ಬಂದಿಲ್ಲ, ಇದು ಶಾಸಕರೇ ಅದಕ್ಕೂ ನಾನು ಕಂಟಿನ್ಯೂ ಆಗಿದ್ದೀನಿ. ಮತ್ತು ಮೊದಲು ಅವ್ರು ಬಂದಿಲ್ಲ ಮತ್ತು ಈಗ ಟಿಕೆಟ್ ಕೇಳ್ತೀರಿ, ಅವ್ರಿಗೆ ನೀವು ಕೇಳ್ಬೋದಲ್ಲ. ನಾ ಒಂದು ರ್ಯಾಲಿ ಏನೋ ಸಣ್ಣ ಮನೆ ಒಂದು ಬೇರೆ ಒಂದು ಕೆಲಸ ವೈಯಕ್ತಿಕ ನಾನು ಅತ್ನಿಗೆ ಹೋಗಿದ್ದೆ, ನಮ್ಮ ಮನೆ ಕೆಲಸಕ್ಕೆ ಒಂದೇನೋ ಇದಕ್ಕೆ ಅತ್ನಿಗೆ ಹೋಗಿದ್ದೆ. ಆದ್ರೆ ಅವ್ರು 4.5 ವರ್ಷ ಬಂದು 5 ವರ್ಷದೊಳಗೆ ಆರಿಸಿ ಬಂದ ನಂತರ 4 ವರ್ಷ ಅವ್ರು ಪ್ರಾಕ್ಟಿ ಆ್ಯಕ್ಟಿವಿಟೀಸ್ ಒಳಗೆ ಇರಲಿಲ್ಲ. ಮೊನ್ನೆ ಮಹಾನಗರ ಪಾಲಿಕೆ ಎಂಟ್ರಿ ಹೊಡೆದ್ರು ಅವರು, ಅವ್ರಿಗೆ ಯಾರು ಅವ್ರಿಗೆ ಅದು ಅದು ಲಾಗು ಆಗ್ಬೇಕಲ್ಲ. ಅದು ನನಗೊಂದೇನೋ ರ್ಯಾಲಿ ತಪ್ಪಿಸಿದ್ದು ಒಂದು ತಪ್ಪಿಸಿನ ಇಲ್ಲನಾಗಿಲ್ಲ, ಅದಕ್ಕೆ ವೈಯಕ್ತಿಕ ಕೆಲಸಕ್ಕೆ ಹೋಗಿ ನಾನು ತಪ್ಪಿಸ್ಬೇಕಾದ ತಪ್ಪು ಉದ್ದೇಶಪೂರ್ವಕ ತಪ್ಪಿಸಿಲ್ಲ, ಬೇರೆ ಕೆಲಸಕ್ಕೆ ಹೋಗಿದ್ದೆ. ಆದರೆ ನಾನು ಮತ್ತೆ ಮರುದಿವಸ ಕಂಟಿನ್ಯೂ ಆಗಿ ಎರಡು ಕಡೆ ಹೋಗಿ ಬಂದೆ. ನಿನ್ನೆ ಆಲ್ಮಟ್ಟಿಗೆ ಹೋಗಿದ್ದೆ, ನಿಡುಗುಂದಿ ಹೋಗಿದ್ದೆ, ಮೊನ್ನೆ ಸಿಂದಿಗೆ ಹೋಗಿದ್ದೆ. ಎರಡು ನಾನು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಕ್ಷದ ಒಂದು ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ಸರ್. ಇದು ರಾಜ್ಯ ಬಿ ಜೆ ಪಿದು ಅಲ್ಲ, ನಗರ ಬಿ ಜೆ ಪಿದು ಅಲ್ಲ, ಜಿಲ್ಲಾ ಬಿ ಜೆ ಪಿದು ಅಲ್ಲ. ಅವ್ರ ಹೇಳಿಕೆ ಅವರು ಅವಲೋಕನ ಮಾಡ್ಕೋಬೇಕು ಅವರು. ಯಾಕಂದರೆ ಸಾಬ್ರು ಓಟು ನನಗೆ ಬೇಕಿಲ್ಲ, ಸಾಬ್ರು ಏನೋ 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 ಟಿಪ್ಪು ಸ್ವತ್ತ ಏನೋ ಹೇಳಿದಾರೆ, ನಾವು ಸರಿಯಾಗಿ ಓದಿಲ್ಲ ಅದನ್ನು. ಅವ್ರು ನೆನಪು ಮಾಡಬೇಕು, ಅವರು ಹುಟ್ಟುದ್ಲೇ ಅವ್ರ ಪಾರ್ಟ್ನರ್ ಅದಾರ ಅವರು. ಬೈ ಬರ್ತೇ ಅವರು ಈ ಶಾಸಕರು ಅವ್ರ ಪಾರ್ಟ್ನರ್ ಅದಾರ, ಮುಸ್ಲಿಮ್ ಪಾರ್ಟ್ನರ್ ಅನ್ನೋದು ಅವ್ರು ನೆನಪು ಪಾರ್ಟ್ನರ್ ಕಾಣಿಸ್ತದೆ, ಏನು ಇಲ್ಲಿ ಗೊತ್ತಿಲ್ಲ. ಬಿಸ್ನೆಸ್ ಪಾರ್ಟ್ನರ್ ಅವರು ಒಂದು ಒಂದು ಒಂದು
ಅವರು ಅವ್ರಿಗೆ ಕೇಳಿ ಹೇಳ್ತಾರೆ ಬಾಯ್ ಬರ್ತವ್ರ ತಂದೆಯವ್ರ ಕಾಲದಿಂದ ಅವ್ರ ಪಾರ್ಟ್ನರ್ ಅದಾರೆ. ಈಗ ಹೊಳೆ ಅವ್ರಿಗೆ ಆಸ್ತಿ ಬಂದದ ಶಾಸಕರು ಟೂರಿಸ್ಟ್ ಹೋಟೆಲ್ ಅದು ನಿಮ್ಗೆ ಗೊತ್ತು, ನಾ ಹೆಸರು ಹೇಳಂಗಿಲ್ಲ ಅದ್ರದ್ದು. ಬಾಯ್ ಬರ್ತೇವ್ರ ಪಾರ್ಟ್ನರ್ ಅದಾರೆ ಅವ್ರು. ಯಾವಾಗ ಅವ್ರ ಮಾತಿಗೆ ಬದ್ಧತೆ ಇದ್ರ ಬಗ್ಗೆ ನೀವೇ ಪ್ರಶ್ನೆ ಮಾಡಿ ಪತ್ರಕರ್ತರೇ ಮಾಡಿ ಅವ್ರು ಹಿಂಗೆ ಹೇಳಿದ್ರಿ ಯಾಕೆ ಹಿಂಗೆ ಹೇಳ್ತೀರ ನೀವು ಕೇಳಬೇಕಷ್ಟೇ. ಆದ್ರೆ ನನಗೆ ಗೊತ್ತದ ಪಾರ್ಟ್ನರ್ಶಿಪ್ ಇದ್ದದ್ದು ಅವ್ರ ತಂದೆಯವ್ರ ಕಾಲದಿಂದೆ. ಆ ಟಿಪ್ಪು ಸುಲ್ತಾನ್ ವಂಶದ್ರ ಜೊತೆ ಅವ್ರ ಪಾರ್ಟ್ನರ್ ಇದ್ದದ್ದು ನನಗೆ ಗೊತ್ತದ. ಇವತ್ತಿನ ಕೂಡ ಅದಾರ ಅವ್ರು ಪ್ರತ್ಯೇಕ ಇರಬೇಕದು, ಇನ್ನೂ ಕಂಟಿನ್ಯೂ ಇರಬೇಕು ಆಸ್ತಿ ಅದು. ಹೇಳ್ಯಾರಲ್ರಿ ಅವ್ರು, ಮತ್ತೆ ಈಗ ಬರ್ತಾರಲ್ಲ ಮತ್ತೆ ಕೇಳ್ರಲ್ಲ ಅಲ್ಲ ಸರ್. ನಾನು ಯಾರ್ದು ಆಯುವುದಲ್ಲ, ನಾನು ಕಂಟಿನ್ಯೂ ಆಗಿ ನಾನು ಇದೊಂದು ಸಲ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ತಪ್ಪಿರಬೇಕು. ತಿಂಗಳಿಗೆ ಒಂದು ಸಲ ಮಾಡ್ತೀನಿ ಅಂತಿದ್ದೆ, ಅದು ಒಂದು ಸ್ವಲ್ಪ ಸ್ವಲ್ಪ ಹೆಚ್ಕೊಂಡ್ಬೇಕು. ಆಗ ನಿರಂತರವಾಗಿ 10 ವರ್ಷಗಳ ಕಾಲ ಪತ್ರಿಕಾಗೋಷ್ಠಿಗಳನ್ನು ನಿಮ್ಗೆ ಕರೆದು ಮಾತಾಡಿದ್ದು ನಗರ ಶಾಸಕರಲ್ಲಿ ಇವತ್ತು ಯಾರ ಬಗ್ಗೆನೇ ಇಲ್ಲ ಮಾತಾಡಿದ್ದು, ನಾನು ಒಬ್ಬನೇ ತನಗೆ ಅನ್ನಿಸ್ತದೆ. ನಾನು ಹಿಂಗೆ ಶುರು ಮಾಡೋದು ಬ್ರೇಕ್ ಮಾಡೋದು ಯಾವಾಗ ಮಾಡೋಂಗಿಲ್ಲ. ಯಾವಾಗಲೂ ಕಂಟಿನ್ಯೂ ಆಗಿ ನನ್ನ ಹೇಳಿಕೆಗಳಿಗೆ ನಾನು ಬದ್ಧತೆಯಿಂದ ನಾನು ಹೇಳಿಕೆ ಕೊಡ್ತೀನಿ, ಮತ್ತು ಅದ್ರ ಪ್ರಕಾರ ಇರ್ತೀನಿ ನಾನು. ಅದಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಆದಾಗ ಈ ಭಾರತೀಯ ಜನತಾ ಪಕ್ಷ ಬರುವಂಥ ದಿನಗಳಲ್ಲಿ ಇವತ್ತು ಕಾರ್ಯಕರ್ತರು ಅಷ್ಟು ಶ್ರಮವನ್ನು ಹಾಕಿ ಸಂಘಟನೆ ಮಾಡಿದರೆ ಒಂದು ನಾನು ನಾಯಕರಿಗೆ ನಮ್ಮ ನಮ್ಮ ಪಕ್ಷದ ನಾಯಕರು ಹೇಳಿಕ್ಕೆ ಬಯಸ್ತಾಯಿದ್ದೀನಿ. ಇವತ್ತು ಕಾರ್ಯಕರ್ತರ ಶ್ರಮ ಎಷ್ಟದಪ್ಪ ಅಂದ್ರೆ ಇವತ್ತು ಅವ್ರನ್ನ ನಾವು ಪೂಜಿಸ್ಬೇಕು ಕಾರ್ಯಕರ್ತರು. ಕೆಲವೊಂದು ಕಾರ್ಯಕರ್ತರು ಹಿಂಗಿದಾರಲ್ಲ, ಎಲ್ಲ ಇವತ್ತು ನಿರ್ಧಾರಗಳನ್ನು ಚಾಚು ತಪ್ಪದಿ ಪಾಲಿಸ್ತಾರೆ. ಇವತ್ತು ಕಾರ್ಯಕರ್ತರು ಟಿಕೆಟು ಬಂದರೆ ಬೆಳಿಗ್ಗೆ ಇದಾಗಿರ್ತವೆ, ಕೊನೆಗೆ ಟಿಕೆಟ್ ಕೊಟ್ಟರು ಕೂಡ ಸರಳವಾಗಿ ಅವರು ಚುನಾವಣೆಗಳು ಮಾಡುವಂಥದ್ದು ಕಾರ್ಯಕ್ರಮ ಮಾಡ್ತಾರೆ. ಯಾವುದೇ ಅಪೇಕ್ಷೆ ಇಲ್ಲದೇ ಮಾಡಿದ್ದಾರೆ, ಬಹಳಷ್ಟು ಅಪೇಕ್ಷೆ ಇಲ್ಲದೆ ಮಾಡಿದ್ದಾರೆ. ಇವತ್ತು ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡುವಂಥ ಕಾರ್ಯಕರ್ತನ ಪೂಜೆ ಮಾಡೋದು, ಆ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಇದ್ದಾರೆ. ನಾನು ಪರ್ಯಾಯ ನಾಯಕ ಅಂತ ತಿಳ್ಸಿ ತೋರಿಸ್ಬೇಕಂತಿಲ್ಲ ಸರ್. ಅವ್ರಿಗಿಂತ ನಾನು ಚಲೋದಿಲ್ಲ, ಅವ್ರಿಗಿಂತ ನಾನು ಪಕ್ಷಕ್ಕೆ ನಿಷ್ಠೆ ಆಗಿದ್ದೀನಿ. ಅವರ ಹೇಳಿಕೆಗೆ ಯಾವಾಗಲೂ ಭದ್ರಾಗಿರೋಂಗಿಲ್ಲ. ಅವ್ರು ಯಾಕೆ ನಾನು ಪರ್ಯಾಯ ಆಗಬೇಕು ಸರ್? ಅವ್ರು ಭಾಳ ದೊಡ್ಡ ಏನೋ ಒಂದು ಚಪ್ಪಾಳು ಹೊಡೆಸ್ಕೋತಾರ, ಘೋಷಣೆ ಹಾಕೋಸ್ಕೋತಾರ, ಭಾಳ ದೊಡ್ಡ ಲೀಡರ್ ಅಲ್ಲ ಈ ದೇಶದಾಗ. ಮೋದಿಯವ್ರಿಗಿಂತ ಕೆಲವೊಂದು ಲೀಡ್ರ್ಗಳು ಅವ್ರಿಗೆ ಹೆಚ್ಚು ಕೂಗುಗಳು ಹಾಕ್ತಾರೆ, ಚಪ್ಪಾಳೆ ಹಾಕ್ತಾರೆ. ಅಂದ್ರೆ ಮೋದಿಯವ್ರಿಗಿಂತ ಅವ್ರು ಭಾಳ ದೊಡ್ಡವರಾದ್ರೆ ಯಾರಾದ್ರೆ ಭಾಳಷ್ಟು ಮಂದಿ ಸೆಳೆ ಹೊಡಿತಾರೆ, ಚಪ್ಪಾಳೆ ಹಾಕ್ತಾರೆ ಅಂದ್ರೆ ಅವ್ರು ದೊಡ್ಡ ಲೀಡರ್ ಆಗಂಗಿಲ್ಲ ಈ ದೇಶದಲ್ಲಿ. ಅಂಥವ್ರು ಮೋದಿಯವ್ರಿಗಿಂತ ಹೆಚ್ಚು ಕೆಕೆ ಹಾಕ್ಸ್ಕೊಳ್ಳೋರು, ಚಪ್ಪಾಳೆ ಹೊಡ್ಸ್ಕೊಳ್ಳು, ಕಾಮಿಡಿ ಹೀರೋಗಳು ಭಾಳ ಮಂದಿ ಇದ್ದಾರೆ. ಅವ್ರು ಮೋದಿಯವ್ರಿಗೆ ದೊಡ್ಡವ್ರು ಆಗ್ತಾರೆ. ಅವ್ರಿಗೆ ಅವ್ರಿಗೆ ಯಾಕೆ ಪರ್ಯಾಯ ಸರ್? ನಾನು ಅವ್ರಗತಿ ಪಾರ್ಟಿ ಬಿಟ್ಟು ಹೋಗಿನ, ಅವ್ರಗತಿ ನಾನು ಧರ್ಮದ ಆಧಾರಿತವಾಗಿ ಒಮ್ಮೆ ಎಲ್ಲ ಹಿಂದೂ ಮುಸ್ಲಿಂ ಸಮಾನ ಅನ್ನೋದು ಬಿ ಜೆ ಪಿ ಇದ್ದಕ್ಕೆ ಅನ್ನೋದು, ಹೊಳ್ಳಿ ಮತ್ತೊಂದು ಸಲ ಟ್ರೆಂಡ್ ಚೇಂಜ್ ಮಾಡಿ ಹಿಂದುತ್ವ ಅನ್ನೋದು ತಮ್ಮ ಅನುಕೂಲ ಪ್ರಕಾರ ಮಾತಾಡ್ತಾರೆ ಅವರು. ಅವ್ರಿಗೆ ಪರ್ಯಾಯ ಇಲ್ಲ. ನಾನು ಪಕ್ಷಕ್ಕೆ ನಿಷ್ಠೆ ಇದ್ದೀನಿ, ಪಕ್ಷ ಬಿಟ್ಟು ಪಾರ್ಟಿ ಬಿಟ್ಟು ಎಲ್ಲಿ ಹೋಗಿಲ್ಲ. ಅಧಿಕಾರಕ್ಕಾಗಿ ನಾನು ಎಲ್ಲೇ ಯಾರದೇ ಬಾಕಲ ಬಡ್ದಿಲ್ಲ ಹಿಂದೂ ಹೇಳಿದ್ದೀನಿ ಹೋಗಿಲ್ಲ. ಅವರು ನನ್ನ ಪರ್ಯಾಯ ಇಲ್ಲ. ಅವರು ಎರಡು ಸಾರಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ಆದರೂ ಕೂಡ ಪಕ್ಷದಲ್ಲಿ ತಗೊಂಡ್ರು. ನೀವು ಪಕ್ಷದಲ್ಲೇ ಇದ್ದೀರಿ, ಆದರೆ ನೀವು ಪಕ್ಷದಲ್ಲೇ ಏನೋ ನಿಮ್ಗೆ ಟಿಕೆಟ್ ಕೂಡ ಸರ್? ನಾನು ಯಾವುದೇ ನಾನು ಯಾವುದೇ ಅಪೇಕ್ಷೆ ಪಟ್ಟು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನಾಗಿಲ್ಲ. ನಾನು ಬಿ ಜೆ ಪಿ ಬಂದಿದ್ದು ಇದು ದೇಶದ ಅಭಿಮಾನ ಇಟ್ಕೊಂಡು ಮಾಡುವಂಥ ಪಕ್ಷ, ಧರ್ಮದ ಒಂದು ರಕ್ಷಣೆ ಮಾಡುವಂಥ ಪಕ್ಷ, ದೇಶ ರಕ್ಷಣೆ ಮಾಡುವಂಥ ಪಕ್ಷ ತಿಳ್ಕೊಂಡೇ ನಾನು ಚಂದ್ರಶೇಖರ್ ಆಜಾದ್ ಅವರ ಧಾರಾವಾಹಿಗಳನ್ನು ನೋಡ್ತಾ ಇದ್ದೀನಿ ನಾನು 1991. ಆ ದೇಶಭಕ್ತಿ ನೆಟ್ಕೊಂಡು ಇವರೇನು ಲಾಲ್ ಕಿಲಾದಲ್ಲಿ ಉಳಿ ಮನೋಹರ್ ಜೋಶಿಯವರು ಯಾತ್ರೆ ಹೊರಟರು ತಿರಂಗ ಜೆಂಡ ಹಾರಿಸಕ್ಕೆ, ಅದನ್ನು ನಾನು ಮೆಚ್ಚಿಕೊಂಡು ಇವು ಭಾರತೀಯ ಜನತಾ ಪಕ್ಷವು ತಿರಂಗ ಜೆಂಡ ಹಾರಿಸ್ತಾರೆ, ದೇಶದ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಒಪ್ಕೊಂಡು ಬಂದಿದ್ದೀನಿ. ನಾನು ಎಮ್ ಎಲ್ ಎ ಆಗಬೇಕಂತ ಬಿ ಜೆ ಪಿ ಬಂದಿಲ್ಲ. ಎಮ್ ಎಲ್ ಎ ಆಗಿ ಬಿ ಜೆ ಪಿ ಬಂದಿದ್ದೆ ಅಂದ್ರೆ ಮನೆ ಟಿಕೆಟ್ ತಪ್ಪನ್ನು ಹೋಗ್ಬಿಡ್ತಿದ್ದೆ ನಾನು. ಬರೀ ಎಮ್ ಎಲ್ ಎ ಸಂಬಂಧಿ ಬಂದಿದ್ದೆ ಅಂದರೆ ಶಾಸಕನಾಗಬೇಕು, ಅಧಿಕಾರ ಸಂಬಂಧ ಬಿ ಜೆ ಪಿ ಬಂದಿದ್ರೆ ನಾನು ಹೋಗ್ಬಿಡ್ತಿದ್ದೆ. ಈ 5 ವರ್ಷ ನಾನು ಸರ್ ಒಂದು ಗಮನಿಸ ನೀವು ಯಾರೋ ಗಮನಕ್ಕೆ ತೊಗೊಂಡ್ರೆ ಗೊತ್ತಿಲ್ಲ, ಈ 5 ವರ್ಷ ಅಥವಾ 10 ವರ್ಷ ಹೇಳಿ ಮೊನ್ನೆ ಇಲೆಕ್ಷನ್ ಬಿದ್ದಾನೆ ಹಿಡ್ಕೊಂಡು ಇಲ್ತಾನೆ 10 ವರ್ಷ ತನಕ ನಾನು ಒಂದು ಪದಾಧಿಕಾರಿ ಇಲ್ಲ ಪಕ್ಷದಾಗ, ಯಾವುದೇ ಬೋರ್ಡ್ ಚೇರ್ಮನ್ನ ಅರ್ಜಿ ಇವು ಯಾವೂ ಆಗಿಲ್ಲ, ಯಾವುದು ಅಪೇಕ್ಷೆ ಇಲ್ಲ ನನ್ನ ಕಡೆ, ಯಾವ ಕೊಟ್ಟಿಲ್ಲ. ನಾನು ಹೋಗಿಲ್ಲ, ನನ್ನ ಫಾಲೋವರ್ಸ್ ಕೆಲವರು ಹೋಗಿ ಏನು ಮಾಡೋದು ತಿಳಿರ್ಬೋದು, ನಾನು ಹೋಗಿಲ್ಲ. ಯಾವುದಿಲ್ಲದೇ ಪಾರ್ಟಿ ಒಳಗದೀನಿ, ಆ್ಯಕ್ಟಿವ್ ಆಗಿದ್ದೀನಿ, ಜನರ ಜೊತೆ ಅದೀನಿ, ಸೋಷಿಯಲ್ ಒಳಗದೀನಿ, ಸಂಘಟನೆಗಳು ಮಾಡ್ಕೋತಿದ್ದೀನಿ, ಪಾರ್ಟಿ ಕೆಲಸ ಮಾಡ್ಕೋತಿದ್ದೀನಿ, ನನಗೆ ಯಾವುದೂ ಅಧಿಕಾರ ಇಲ್ಲ. ಅವರು ಎಮ್ ಎಲ್ ಎ ಸಿದ್ರು, ಎಮ್ ಎಲ್ ಎ ಆದರೂ 7 ವರ್ಷ 8 ವರ್ಷ ಆಗಿ ಹೋಯಿತು. ನಾನು 10 ವರ್ಷಗಳೊಳಗೂ ಒಂದು ಪಕ್ಷದ ಪದಾಧಿಕಾರಿನೂ ಇಲ್ಲ,
ನಾನು ಯಾವುದೇ ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿಲ್ಲ, ಆದರೂ ಕೂಡ ನಾನು ಖುಷಿಯಿಂದನೇ ನಾನು ಪಕ್ಷದ ಕೆಲಸ ಮಾಡ್ತಾ ಇದ್ದೇನೆ, ಖುಷಿ ಖುಷಿಯಿಂದ ಜನರ ಕೆಲಸ ಮಾಡ್ತಾ ಇದ್ದೀನಿ, ಖುಷಿಯಿಂದಲೇ ನಮ್ಮ ಸಂಘಟನೆಗಳನ್ನು ಮುಂದುವರ್ಸ್ಕೊಂಡು ಹೊಂಟೀನಿ. ಇದು ನೀವೇನಾದ್ರು ಗಮನಿಸಿರೋ ಯಾರು ಇದ್ರೆ, ನಾನೇನು ಅಧಿಕಾರ ಇಲ್ಲ ಮನೆ ಹಿಡಿಯಕ್ಕೆ ಹೋಗಿಲ್ಲ, ಏನೋ ನನಗೆ ಕೊಟ್ಟಿಲ್ಲ ನನಗೇನು ಮಾಡಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸನ್ನ ಇಟ್ಕೊಂಡಿಲ್ಲ. ನಾನು ಸಮಾಜ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು. ಸಮಾಜ ಸೇವೆ ಜನರ ಸೇವೆ ಮಾಡೋಕ್ಕೆ ರಾಜಕಾರಣದಾಗಿದ್ದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡ್ಬೋದು. ಯಾರೋ ಒಬ್ರು ಹಿರಿಯ ಸಲಹೆ ಮೇಲೆ ರಾಜಕಾರಣಕ್ಕೆ ಬಂದವನ, ರಾಜಕಾರಣಕ್ಕೆ ಬರಬೇಕಂತ ಬಂದಿಲ್ಲ. ಬೇರೆ ಪಾರ್ಟಿಗೆ ಹೋಗೋದಿಲ್ಲ, ಯಾವ ಪಾರ್ಟಿಗೆ ಕರೆದ್ರೂ ಹೋಗಂಗಿಲ್ಲ. ನನಗೆ ಯಾವ ಆಫರ್ ಬಂದಿಲ್ಲ, ಈಗ ಏನು ಬರ್ಬೋದು ಮುಂದೆ ಬೇರೆ ಕ್ಷೇತ್ರ ಇಲ್ಲ ಸರ್. ಬಿಜಾಪುರದೇ ನಾನು ಕಳೆದ 99ರಿಂದ ನಾನು ಮೊದಲೇ ಸಲ ಸ್ಪರ್ಧೆ ಮಾಡಿ 99ರಿಂದ ಇಲ್ಲಿವರೆಗೆ ನಾನು ಇಲ್ಲೇ ರಾಜಕಾರಣದಿಂದ ಸ್ಪರ್ಧೆ ಬಯಸಿದ್ದೀನಿ. ಈ ಸಲ ನಾನು ಇಲ್ಲಿಂದೇ ಸ್ಪರ್ಧೆಯನ್ನು ಬಯಸ್ತೀನಿ. ಅದು ನನಗಿನ್ನೂ ಏನು ಗೊತ್ತಾಗಿಲ್ಲ, ಅದು ನಾನು ಬಯಸೋದು ಇಲ್ಲಿ ಬೇರೆ ಕಡೆ ಇಲ್ಲ ಸರ್. ಯಾವುದೇ ಕಾಂಪ್ರಮೈಸಿಂಗ್ ನಾನು ಆಗುವುದಿಲ್ಲ, ತಯಾರೂ ಇಲ್ಲ. ಆದರೆ ನಾನು ಕಾಂಪ್ರಮೈಸ್ ವ್ಯಕ್ತಿ ಇಲ್ಲ ಇಲ್ಲ, ನನ್ನ ಜೊತೆ ಯಾರು ಮಾತಾಡಿಲ್ಲ. ಆ ಪ್ರಸ್ತಾವನೆ ನನ್ನ ಎದುರುಗಡೆ ಇಲ್ಲ 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 ಸರ್. ಇಲ್ಲ ಇಲ್ಲ, ಯಾವ ಪ್ರಸ್ತಾವನೆ ಬಂದಿಲ್ಲ, ಯಾವ ಪ್ರಸ್ತಾವನೆಗಳು ಬಂದಿಲ್ಲ, ಯಾವ ಬಂದಿಲ್ಲ ಸರ್. ಬರಕ್ ಸಾಧ್ಯ ಇಲ್ಲ, ನಾನು ಕಾಂಪ್ರಮೈಸ್ ಇಲ್ಲ. ನನಗೆ ಟಿಕೆಟ್ ಕೊಡಬೇಕು ಇಲ್ಲ, ಸ್ಪಷ್ಟ ನಾನು ಇದ್ರ ಅಲ್ಟರ್ನೇಟ್ ಏನು ಕೇಳ್ತಾ ಇಲ್ಲ. ಕೇಳಿದ್ರು ನಾನು ಒಪ್ಕೊಳ್ಳಂಗಿಲ್ಲ, ನೋ ಕಾಂಪ್ರಮೈಸ್ ಸರ್. ಟಿಕೆಟ್ ಕೊಟ್ಟಿಲ್ಲ ಅಂತ ಯಾಕಲ್ಲ ಸರ್, ನಾನು ಆಲ್ರೆಡಿ ನಾನು ಅದ್ರ ಅದ್ರ ಸಿಗ್ತದೆ ನನಗೊಂದು ಸ್ವಲ್ಪ ಗ್ಯಾರಂಟಿ ಅದು ಆಮೇಲೆ ಹೇಳ್ತೀನಿ ನಿಮಗೆ. ಮತ್ತೆ ಬರ್ತೀನಿ ನಾನು, ಓಡೋಗಂಗಿಲ್ಲ ಬಿಟ್ಟು. ನಾನು ಅಕಸ್ಮಾತ್ ಸಿಕ್ಕರು ಪತ್ರಿಕೆ ಕರಿತೀನಿ, ಸಿಗದೇ ಇದ್ರು ಪತ್ರಿಕೆ ನಿಮಗೆಲ್ಲ ನಿಮ್ಮನ್ನ ಕರ್ಕ್ಸೇ ಮಾತಾಡ್ತೀನಿ ನಾನು. ನನಗೆ ಗೊತ್ತಿಲ್ಲ ಸರ್, ನಾನು ಸ್ಟೇಟ್ಮೆಂಟ್ ನೋಡಿಲ್ಲ ಅಲ್ಲ. ನಾನು ಸರ್ ಈಶ್ವರಪ್ಪನವರು ಈಶ್ವರಪ್ಪನವರು ಹಿರಿಯರು ನಮ್ಮ ಮುಖಂಡರು, ಮೋದಿಯವರು ನಮ್ಮ ನ್ಯಾಷನಲ್ ಲೆವೆಲ್ ವರಿಷ್ಠರು, ಅವರೆಲ್ಲ ಅವ್ರ ಲೆವೆಲ್ದಾಗ ಮಾತಾಡಿದೆ ಸರ್. ನಾನು ಬಿಜಾಪುರ ಇಲ್ಲೇ ನಮಗೆ ಗುದ್ದಾಟ ನಡೆದದ್ದು. ನಾನು ಮ್ಯಾಗಿನವ್ರು ಹೇಳಿಕೆ ಕೇಳಿಲ್ಲ, ಅವ್ರ ಪ್ರತಿಕ್ರಿಯೆ ಕೊಡಂಗಿಲ್ಲ. ಅವ್ರು ಬರ್ತಿರ್ತಾರೆ ಮ್ಯಾಗಿನ ಅವ್ರಿಗೆ ಕೇಳತ್ತಿರತ್ತೆ. ಒಟ್ಟಾರೆ ನಾನು ನಿಮ್ಮ ಮುಖಾಂತರ ಒಂದು ವಿನಂತಿ ಅಂದ್ರೆ, ಈಗ ಭಾಳ ಮಂದಿ ಗೊಂದಲ ಆಗ್ಬಿಡ್ತು. ಮೊನ್ನೆ ಏನೋ ಕಾರ್ಜೋಳವ್ರು ಹೇಳಿದ್ರು ಟಿಕೆಟ್ ಅನೌನ್ಸ್ ಆಯಿತು, ಅಪ್ಪು ಪಟ್ಟಣ ಚಟುವರ್ ಬೇರೆ ಕಡೆ ಉಸ್ತುವರಿ ಹಾಕಿ ಇಟ್ರ, ಸಿಂದಿಗಿಗೆ ನಾಲ್ಕಣ್ಣಕ್ಕೆ ಹಾಕ್ಯಾರ, ಅವ್ರನ್ನ ಡೈವರ್ಟ್ ಮಾಡಿದ್ರು, ಕಾಂಪ್ರಮೈಸ್ ಮಾಡಿ ಬೇರೆ ಕಡೆ ಇಂಡಿಗೆ ಹಾಕ್ತಾರೋ ಎಲ್ಲೆಲ್ಲ ಹಾಕ್ತಾರೋ ಎಮ್ ಎಲ್ ಸಿ ಮಾಡಿ ಸರಿಸ್ತಾರ ಅನ್ನೋಂಥದ್ದು ಓಪಗಳು ಎದ್ದಿದ್ರಿಂದ ನಿಮ್ಮನ್ನು ಕರೆದೀನಿ, ಕರೆದಿದ್ದು ನಿಮ್ಮನ್ನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದಕ್ಕೆ ಯಾವ ಓಪಗಳು ಇಲ್ಲ, ಸ್ಪಷ್ಟವಾಗಿ ಈ ಸಲನೂ ಕೂಡ ಪ್ರಬಲವಾಗಿ ನಾವು ಟಿಕೆಟ್ ಕೇಳುವಂಥದ್ದಾಗಿದೆ. ನಾನು ಕಾರ್ಯಕರ್ತರ ಜೊತೆ ಇದ್ದೀನಿ, 5 ವರ್ಷ ಕಳೆದ 5-10 ವರ್ಷ ಅಧಿಕಾರ ಹೋದರೂ ಕೂಡ ಪಕ್ಷದ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಜನರ ಜೊತೆ ಇದ್ದೀನಿ, ಇವತ್ತು ಕೂಡ ಜನ ನನ್ನ ಮೇಲೆ ಪ್ರೀತಿ ಇದ್ದಾರೆ. ಯಾಕೆ ನನ್ನ ಆಡಳಿತ ಉದ್ಯೋಗದಲ್ಲಿ ಅಧಿಕಾರಿಗಳು ಖುಷಿಯಿಂದಿದ್ದರು, ಕಾಂಟ್ರಾಕ್ಟ್ಗಳು ಖುಷಿಯಿಂದಿದ್ದರು, ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಒಳ್ಳೆಯ ರೀತಿ ನಡೆದವೆ. ಅಭಿವೃದ್ಧಿ ಹೀಗೆ ಆಗ್ಯಾವ ಅನ್ನೋಂಥದ್ದೆಲ್ಲ ಹಿಂದಿನ ನಮ್ಮ ಕಾಲದಲ್ಲಿ ಆಗ್ಯಾವ. ಅಭಿವೃದ್ಧಿ ಬಗ್ಗೆ ಈಗ ಮಾತಾಡೋದಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಒಂದು ಪಟ್ಟಿ ಮಾಡಿ ಇಟ್ಟಿದ್ದೀನಿ, ನನ್ನ ಒಂದು 9 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗ್ಯಾವ. ಅದಕ್ಕಿಂತ ಮೊದಲು ಬಿಜಾಪುರದ ಏನು ಪರಿಸ್ಥಿತಿ ಇತ್ತು ನಗರದ್ದು, ಅದಕ್ಕಿಂತ ಮೊದಲು ಕೂಡ ಈಗಿನ ಶಾಸಕರು ಎಂ ಪಿ ಆಗಿದ್ದರು, 2 ಸಲ MLA ಆಗಿದ್ದರು, MLC ಆಗಿದ್ದರು, ಅವ್ರು ಏನು ಮಾಡ್ರೆ ಅವ್ರು ಹೇಳೋಲ್ಲ. ಆಮೇಲೆ ಈ ಬೇಡದು ಈ ಸದ್ಯಕ್ಕೆ ಇಲ್ಲಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸದ್ಯಕ್ಕೆ ನಾನು ಈ ಪಕ್ಷದ ವಿಚಾರಗಳಲ್ಲಿ ಏನು 2-3 ಹೇಳಿಕೆಗಳಿಗೆ ಗೊಂದಲ ಆಗ್ತಾ ಇತ್ತು ಕಾರ್ಯಕರ್ತರಲ್ಲಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾವು ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದೀವಿ, 10 ವರ್ಷದಿಂದ ಪಕ್ಷದ ಕೆಲಸ ಮಾಡ್ಕೋತಾ ಇದ್ದೀನಿ. ಪಕ್ಷ ಬಿಟ್ಟು ಬೇರೆ ಕಡೆ ಹೋಗೋ ಪ್ರಶ್ನೆ ಇಲ್ಲ, ನಗರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಟಿಕೆಟ್ ಕೇಳುವಂಥ ಪ್ರಶ್ನೆ ಇಲ್ಲ, ಆ ವಿಷಯದ ಕಾಂಪ್ರಮೈಸ್ ಇಲ್ಲ. ಸರ್ ಕಟ್ಟರವಾದಿ ಹಿಂದುತ್ವ ಅಲ್ಲ, ನಾನೊಂದು ಕೇಳ್ತೀನಿ ಸರ್, ಅವ್ರ ಸರ್ ಆರೋಪ ಭಾಳ ಮಾಡ್ಯಾರು ಅಲ್ಲ ಅಲ್ಲ ಸರ್. ನಾನು ಈಗ ಮೋದಿಯವ್ರಿಗೆ ಭಾಳಷ್ಟು ಅಲ್ಪಸಂಖ್ಯಾತರು ಭೇಟಿಯಾಗಿದ್ದು ಉಡುಗೆಗಳು ನೋಡಿದಿರಿ ನೀವು, ದಾಡಿ ಟಿಪ್ಪಿಗೆ ಹಾಕೊಂಡು ಹೋಗಿ ಭೇಟಿಯಾಗ್ಯಾರ. ಅವ್ರೇನು ಅವ್ರು ತಿರಸ್ಕಾರ ಮಾಡ್ಯಾರ ಮೋದಿಯವರು, ಅವರಾಗಿ ಬಂದ್ರೆ ಅವ್ರು ಭೇಟಿಯಾಗಿ ಬಂದ್ರೆ ಅವರು ಪ್ರಧಾನಮಂತ್ರಿಗಳು. ನಾನು ಶಾಸಕನಿದ್ದಾಗ ಕೆಲವರು ಅಲ್ಪಸಂಖ್ಯಾತರು ಬರ್ತಿದ್ರು ಭೇಟಿ ಹಾಕ್ತಿದ್ರು, ಹೆಂಗೆ ಮೋದಿಯವ್ರು ಬಿಟ್ಟು ಹಂಗೆ ಭೇಟಿಯಾಗಿದ್ರು. ನಾನು ಎಲ್ಲಿ ರೀ, ಒಂದು ಚಾಲೆಂಜು ವೈಯಕ್ತಿಕವಾಗಿ ನನಗೇನಾದರೂ ಭಾಳಷ್ಟು ತಪ್ಪು ಸಂದೇಶಗಳನ್ನು ಬಿಜಾಪುರದಲ್ಲಿ ಮೂಡಿಸುವಂಥ ಮಾಡಿದ್ದಾರೆ. ಅಕ್ರಮ ಆಸ್ತಿ ಮಾಡಿದ್ದಾರೆ, ಅಲ್ಪಸಂಖ್ಯಾತ ಹೆಸರಲ್ಲೇ ಆಸ್ತಿ ಮಾಡಿದ್ದಾರೆ, ನಾನು ಆಸ್ತಿ ಯಾರೋ ರೊಕ್ಕ ತಿಂದ ಆಸ್ತಿ ಮಾಡಿದೆ ಅವ್ನು ಸತ್ತು ಹೋದ,
ಅಂದ್ರೆ ನಾನು ಭ್ರಷ್ಟಾಚಾರ ಎಲ್ಲದ್ ಗೊತ್ತಾದ್ಕೂಡ ಇಂಥ ಆರೋಪ ಓಡಿಸೋದು ಎಮ್ ಎಲ್ ಎದಕ್ಕೆ ಆ ಭ್ರಷ್ಟಾಚಾರ ಮಾಡೋದು ತಿಳಿದು ಒಂದರ ಸಣ್ಣದ ಎಲ್ಲರೂ ತೋರಿಸ್ಕೊಳ್ಳಿ ಪ್ರವಾಯಗಳು ಬೇಕಲ್ಲ ಇವ್ರ ಹತ್ರ ನಾನು ಯಾವುದೇ ಅಧಿಕಾರಿಗಳಿಂದ ರೊಕ್ಕ ವಸೂಲು ಮಾಡೋದು ಕಾಂಟ್ರಾಕ್ಟ್ರ್ಗಳು ರೊಕ್ಕ ವಸೂಲು ಮಾಡೋದು ಮಾಡಿದ್ರೆ ಹೇಳಿ ಬಂದು ಕಾಂಟ್ರಾಕ್ಟ್ರ್ಗಳು ಬಂದು ಹೇಳಿ ಈಗೇನು ಬಿಜಾಪುರ ನಡೀತದೆ ಅನ್ನೋದು ಅವಾಗ ನನ್ನ ಕಾಲದಾಗ ಏನು ನಡೀತು ಅನ್ನೋ ಅಂತ ಜನರಿಗೆ ಗೊತ್ತಾಗ್ಯದ ಆ ಉದ್ಯಮದಾರಿಗೆ ಗೊತ್ತಾಗ್ಯದ ಅಧಿಕಾರಿಗಳಿಗೆ ಗೊತ್ತಾಗ್ಯದ ಯಾಕಂದ್ರೆ ಬಾಯಿ ಬಿಟ್ಟು ಹೇಳಂಗಿಲ್ಲ ಇನ್ನೊಂದು ತಿಂಗಳು ಹೇಳಂಗಿಲ್ಲ ಇನ್ನೊಂದು ತಿಂಗಳು ಬಿಟ್ಟಾಗ ಹೇಳ್ತಾರೆ ಎಲ್ಲ ಇಲೆಕ್ಷನ್ ಬರ್ತದಲ್ಲ ಅವಾಗ ಹೇಳ್ತಾರೆ ಅದಕ್ಕೆ ಅದನ್ನು ಆಮೇಲೆ ಮಾತಾಡ್ತೀನಿ ಆದ್ರೆ ನನ್ನ ಅವಧಿಗಳಿಗೆ ಏನು ಕೆಲಸ ಮಾಡೀನಿ ಅವ್ರಿಗೆ ಏನು ಕೆಲಸ ಆಗ್ಯದ ಒಟ್ಟು ಯಾರೂ ಮಾಡಿಲ್ಲ ಹಿಂದಕ್ಕೆ ಬಿಜಾಪುರ ಪೂರ್ತಿ ಹಾಳಾಗಿತ್ತು ಅನ್ನುವಂಥದ್ದು ಹೇಳಿ ಕೇಳಿದೆ ಅವರು ಹಿಂದಕ್ಕೆ ಪ್ರತಿನಿಧಿಗಳಾಗಿದ್ದರು ಅದನ್ನು ಆ ಚಾಲೆಂಜ್ ನನ್ನ ಮನಸ್ಸನ್ನ ಇಟ್ಕೊಂಡಿನಿ ಈಗ ಮಾತಾಡೋಂಗಿಲ್ಲ ಆ ಮನಸ್ಸನ್ನ ಇಟ್ಕೊಂಡಿನಿ ಇಲೆಕ್ಷನ್ ಪ್ರಾರಂಭ ಆಗಲಿ ಹೇಳ್ತೀನಿ ಸರ್ ಬಾಸಿಗೆ ಅವರು ಏನು ಬೇಡ ಸರ್ ಅವ್ರಂಗೆ ನಾ ಮಾಡೋಬೇಕಾಗಿಲ್ಲ ನಾನು ಅವ್ರದ್ದು ಯಾರದೇ ಅನುಕರಣೆ ಇಲ್ಲ ಇಲ್ಲ ಬೇಡ ಸರ್ ಆಗ್ಲಿಕ್ಕೆ ಬಿಡೋಲೆಕ್ಕ ಆಗ್ಲಿ ಬಿಡೋಲೆಕ್ಕ ಸರ್ ಒಂದು ಮಾತು ಹೇಳ್ತೀನಿ ಯಾರದೋ ನೋಡಿ ಕಲಿಯುವಂತ ದಡ್ಡ ನಾಲ್ ಸರ್ ಹೋಗಿ ಬರ್ಲಿ ಅವ್ರು ಇನ್ನೊಂದು ಹೋಗಿ ಬರಲಿಲ್ಲ ಬೇಕಾದ್ರೆ ಅಲ್ಲ ಸರ್ ಈಗ ಒಂದು ಅಲ್ಲಿ ಇನ್ನೊಂದು ಕಾಂಗ್ರೆಸ್ಗೆ ಹೋಗಿ ಒಳಗೆ ಬಂದು ಮತ್ತೇನು ಮುಖ್ಯಮಂತ್ರಿ ಆಗ್ತಿದ್ರೆ ಹೋಗಿ ಬರಲಿಲ್ಲ ಅವ್ರಿಗೆ ಯಾರು ಬಿಡ್ತಾರೆ ಅಲ್ಲ ಸರ್ ಅವ್ರಿಗೆ ಅಂತೆಲ್ಲ ಇನ್ನೊಂದು ಸಲ ಅಲ್ಲಿ ಹೋಗಿ ಬಂದ್ರೆ ಇನ್ನು ಮುಖ್ಯಮಂತ್ರಿ ಮಾಡ್ತಾರಂತಂದ್ರೆ ಹೋಗಿ ಬರಲಿಲ್ಲ ಅವ್ರು ಏನು ಉಳಿದ ಇಲ್ಲ ಸರ್ ಈ ಬೇಡ ಅದ್ರ ಬಗ್ಗೆ ಮಾತಾಡೋದು ಅವ್ರ ವೇದಿಕೆಗಳು ಅವ್ರ ಹೇಳಿಕೆಗಳು ಯಾವ ವೇದಿಕೆ ಏನು ಮಾತಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ ಏನು ಮಾತಾಡೋದು ಗೊತ್ತಿಲ್ಲ ಪಂಚಮ ಸಲ ಟೋ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಆ ಸಮಾಜದ ಬಗ್ಗೆ ಸರ್ಕಾರ ಆಗ್ರಹ ಮಾಡೋದು ಬಿಟ್ಟು ಯಡಿಯೂರಪ್ಪನ ಬೇಕು ತವಾಗ ಅಡ್ಡಾಡಿದ್ರು ಈ ನಮ್ಮ ಯಡಿಯೂರಪ್ಪ ನಮ್ಮ ನಾಯಕರ ಅಂತ ಹೀಗೆ ಹೇಳ್ಕೊತಾರೆ ನಮ್ಮವ್ರ ಮಧ್ಯೆ ಸಾಣದಿತ್ತ ಸಾಣದಾವು ಇವ್ರನ್ನ ಜೈಲಿಗೆ ಹಾಕ್ತಾರೆ ಅಂತೇಳಿ ಭಾಷಣ ಮಾಡ್ತಿರು ಅಪ್ಪ ಮಕ್ಕಳು ಜೈಲಿಗೆ ಹಾಕ್ತಾರೆ ಭಾಷಣ ಮಾಡ್ತಿರು ಸುಮ್ಮನೆ ನಮ್ದವ್ರದ್ದು ಎಂಥ ಭಾಳ ದೊಡ್ಡ ಏನು ಭಿನ್ನಾಭಿಪ್ರಾಯ ಇಲ್ಲ ಇನ್ನೂ ಎಂಥದ್ದು ಇರಬೇಕು ಇವ್ರಿಗೆ ಇನ್ನೂ ಎಂಥ ಭಿನ್ನಾಭಿಪ್ರಾಯ ಅದಕ್ಕೆ ಅವ್ರಿಗೆ ಈ ಮಾನ ಮರ್ಯಾದೆ ನಾಚಿಕೆ ಇತ್ತು ಇಲ್ಲದ ಅವ್ರಿಗೆ ಕೇಳಬೇಕು ನೀವು ಮಾನ ಮರ್ಯಾದೆ ನಾಚಿಕೆ ಒಬ್ಬರು ರಾಜಕಾರಣದಲ್ಲಿ ಇದ್ದವ್ರು ಇರಬೇಕಾಗ್ತದೆ ಇಷ್ಟು ಮೂರು ಬಿಟ್ಟು ರಾಜಕಾರಣ ಎಂದು ಮಾಡಬಾರ್ದು ಅಂದ್ರೆ ತಮ್ಮ ಮನಸ್ಸಿನಿಂದ ಆಗಿಲ್ಲ ಅನ್ನುವಂಥದ್ದು ಇದು ನಾವು ಅರ್ಥ ಮಾಡ್ಕೋಬೇಕು ಅವ್ರ ಸ್ವಂತ ಮನಸ್ಸಿನಿಂದ ಅಲ್ಲ ಸರ್ ಒಂದು ಮಿಂಟ ನನ್ನ ಸ್ವಂತ ಮನಸ್ಸಿನಿಂದ ಆಗಿಲ್ಲ ಅಂತಂದ್ರೆ ಯಾರೋ ಒಬ್ರು ಇವತ್ತು ಹೇಳ್ಯಾರ ತಿಳ್ಕೊಂಡು ಸುಮ್ಮಾಗಿರ್ತಾರ ಅವ್ರು ಸುಮ್ಮಾಗಿಲ್ಲ ಅಂದ್ರೆ ಯಾರ್ದೋ ಒಂದು ಹೇಳ್ಯಾರ ತಮ್ಮ ಮನಸ್ಸಿನಿಂದ ಆಗಿಲ್ಲ ಅದಕ್ಕೆ ನಾ ಹೇಳೋದು ರಾಜಕಾರಣದಲ್ಲಿದ್ದಂಥವನು ಮಾನ ಮರ್ಯಾದೆ ಗೌರವ ಇಟ್ಕೊಂಡೇ ರಾಜಕಾರಣ ಮಾಡೋದು ಮಾತಿನಾಗ ಬದ್ಧತೆ ಇರಬೇಕು ಇವೆಲ್ಲವೂ ಬಿಟ್ಟು ಅಧಿಕಾರ ತೊಗೊಂಡು ಅದೇನು ಮಾಡೋದು ಅಧಿಕಾರ ಎಲ್ಲ ಕಳ್ಕೊಂಡು ಅಧಿಕಾರ ದುಡ್ಡು ತೊಗೊಂಡು ಏನು ಮಾಡೋರಾದ್ರೆ ಇವರು ಈ ದೇಶದಾಗ ಭಾಳಷ್ಟು ಮಂದಿ ರಾಜಕಾರಣದಲ್ಲಿ ಕೆಲವೊಬ್ಬರು ಜನ ನೆನಪಿಟ್ರೆ ಯಾಕೆಂದ್ರೆ ಬದ್ಧತೆಯಿಂದ ರಾಜಕಾರಣ ಮಾಡೋದ ತಿಳ್ಕೊಂಡೇ ನೆನಪಿಟ್ರು ಕೆಲವೊಬ್ಬರು ನೆನಪಿಲ್ಲ ಸರ್ ಹುಡುಕಾಡೋದು ಸಿಗೋದಿಲ್ಲ ಅದಕ್ಕೆ ಮನುಷ್ಯನಲ್ಲಿ ಮನುಷ್ಯತ್ವನೂ ಬೇಕಲ್ಲ ನಾ ಏನು ಮಾತಾಡೀನಿ ನೀನೇನು ಮಾತಾಡೀನಿ ಮನೇನು ಮಾತಾಡೀನಿ 94 ಏನು ಮಾತಾಡಿನಿ ಅಂತ ಇವತ್ತು ನೆನಪಲ್ಲಕ್ಕೆ ನಮ್ದೇನೆ 80-90 ವಯಸ್ಸಾಗ್ಯವ್ರೆ ಇವ್ರು 94 ಏನು ಮಾತಾಡೋನು ಬೇಕಲ್ಲ ಆಯ್ತು 94 ಎಮ್ ಎಲ್ ಎ ಇದ್ರು ಬಿಡ್ರಿ ಮುಂದೆ 99 ಮಂತ್ರಿ ಆದ್ರಲ್ಲ ಅವರು ಸೋಮನಗೌಡ್ರ ತಂದೆಯವರು ಸಾಸನೂರ್ಗೌಡರು ಎಮ್ ಬಿ ಪಾಟೀಲರು ಇದೇ ಹಸಿಂಪೀರ ವಾಲಿಕಾರ್ ಏನೋ ಇದರ ಅಧ್ಯಕ್ಷ ಅದಲ್ಲ ಯಾರು ಹಾಂ ಕಸ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇವರೆಲ್ಲ ಕೂಡಿ ನಮಾಜ್ ಬೀಳ್ತಿದ್ರು ಆದ್ರೆ ಪುರಾವಿಲ್ಲ ನನ್ನ ಕಡೆ ಹಿಂಗಾಗಿ ನಾ ಏನು ಮಾಡಕ್ಕೆ ಬರಲಾಗ್ಯದ ಅವಾಗ ನಾವು ಪೇಪರ್ ಕಟ್ಟಿಂಗ್ಸ್ ಇದು ಮಾಡೋದು ನಮ್ಗೆ ಗೊತ್ತಾಗಲಿ ಸರ್ ಸಣ್ಣವ್ರು ಇದ್ದೇವಾಗ ಇವೆಲ್ಲ ತೆಗೆದು ಮುಂದೆ ಉಪಾಯ ಬರ್ತದೆ ಅಂತೇಳಿ ಇವರು ಹಿಂಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ನಮಾಜ್ ಬಿದ್ದಾರೆ ಹಿಂಗೆ ಹಿಡ್ಕೊಂಡು ಕೈಯ ಟೆಪಿಗೆ ಹಾಕೊಂಡು ಮತ್ತೆ ಅದು ನಾನು ನೋಡೀನಿ 4 ಮಂದಿಗೆ ಕೂತಿದ್ರು ಒಬ್ರು ಯಾರೋ ಡಾಕ್ಟರ್ ಬೀಚ್ ಹೋಗಿದ್ರೆ ನಮ್ಮ ಮುಂದೆ ಪತ್ರಿಕೆ ಏನು ರೀ ನಿಮ್ಮ ಎಮ್ ಎಲ್ ಎ ಎಮ್ ಪಿ ಎಟ್ ನಾಟಕ ಮಾಡ್ತಾನೆ ಎಕಡೆ ಓಟ್ ಹಾಕೋತಾನ ಎಕಡೆ ಓಟ್ ಕೊಂಡಿರ್ತಾನೆ ಏನು ನಮಾಜ್ ಮಾಡ್ತಾನೆ ಅಂತೇಳಿ ಇದೇ ಕಡ್ಡ ಮಸೀದ್ ಬಲ್ಲಿ ಇನ್ನು ಅದಕ್ಕೆ ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ನಾನು ನೇರವಾಗಿ ಕೆಲವೊಂದು ಕಡೆ ಚಾಲೆಂಜ್ ಮಾಡೋಕ್ಕೆ ಹೋಗಿಲ್ಲ ಅದು ನನಗೆ ಗೊತ್ತೈತೆ ಅದು ನಾನು ನೋಡೀನಿ ಭಾಳ ಮಂದಿ ನೋಡ್ಯಾರ ಇಲ್ಲಿ ಅವಾಗ ಭಾಳ ಇನ್ನೂ ಕೆಲವೊಂದು ವಿಜಯವಾಣಿ ಇದ್ದಿತ್ತಿಲ್ಲ ಸರ್ ಅವಾಗ ಇನ್ನೂ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ 2-3 ಪೇಪರ್ ಅಷ್ಟೇ ಇದ್ದು ಅಷ್ಟೇ ಬರ್ತಿದ್ದು ಅವಾಗ ಫಸ್ಟ್ ಟೈಮ ಎಮ್ ಪಿ ಆದಾಗ ಇಬ್ಬರು ಎಮ್ ಎಲ್ ಎ ಬಸನಗೌಡ ಸಾರಿ ಇವ ಎಮ್ ಪಿ ಇದ್ದ ಎಮ್ ಬಿ ಪಾಳ್ರು ಎಮ್ ಎಲ್ ಎ ಇದ್ರು ಬಹುತೇಕ ಸೋಮನಗೌಡ ತಂದೆಯವರು ಕಾಂಗ್ರೆಸ್ನಾಗಿದ್ರಲ್ಲ ಅವರು ಇವ್ರು 4 ಮಂದಿ ಇದ್ದು ನನ್ನ ಮುಂದೆ ಕಣ್ ಮುಂದೆ ಅದೇ ಮತ್ತು ಇಷ್ಟೆಲ್ಲ ಮಾಡಿನೂ ಮತ್ತು ಇವತ್ತು ಹಿಂದುತ್ವ ಬಗ್ಗೆ ಮಾತಾಡೋದು ಅಲ್ರಿ ನೀವು ನಿಮ್ಮ ಮಗ್ಗಲ ಕೆಲವೊಬ್ಬರ ಕೌನ್ಸಿಲರ್ಗಳು ಅಂದರೆ ಈ ಮಹಾನಗರ ಪಾಲಿಕೆಯವರು ಹೋಗಿ ಮಸೂದೆಗಳು ಮೀಟಿಂಗ್ ಮಾಡ್ತಾರೆ ಅವ್ರಿಗೇನು ನಿಮ್ಗೆ ಕಾನೂನು ಲಾಭ ಆಗೋದಿಲ್ಲ ನಿಮ್ಮ ಮಾತು ಕೆಳಂಗಿಲ್ಲಂದಾಗ ಅಂತಾರೆ ಕೆಲವೊಬ್ಬರು ತೆಗೆದು ನೋಡೋವೆಲ್ಲ ಹಿಸ್ಟ್ರಿಗಳನ್ನು ಇವತ್ತು ಹೇಳ್ತೀನಿ ನಾನು ಇವತ್ತಿಗೂ ಕೆಲವೊಬ್ರು ನಿಮ್ಮ ಫಾಲೋವರ್ಸ್ಗಳು ಎಲ್ಲರ ಜೋಡಿ ಸೌಹಾರ್ದಿತ್ವಾಗ್ಯದಾರೆ ನಿಮ್ಮ ಭಾಷೆನ ಅವ್ರ ಮಗ್ಲಿದ್ದವರು ಕೇಳಲಾಗ ನೆಟ್ಟಗ ಈ ನಿಮ್ಮದು ಇನ್ನು ಮುಂದೆ ಎಲ್ಲಿ ನಡಿಬೇಕು ಏ ಟವೆಲ್ ತರ್ಸು ಹಾಂ
ಚಲೋ ತಂಗ ವಿಷಯ ಹೇಳಿನಿ ಇವನ್ನ ಸ್ವಲ್ಪ ಸುದ್ದಿ ಮಾಡಿದ್ರೆ ದಯವಿಟ್ಟು ತಮಗೆಲ್ಲ ವಿನಂತಿ ಮಾಡ್ತೀನಿ ಅಷ್ಟೇ. ನೂರಕ್ಕೆ ನೂರು ಮತದಾರರ ಮೇಲೆ ಸೂಕ್ಷ್ಮವಾಗಿ ಪ್ರಭಾವ ಬೀರಿದೆ. ಆಯಾ ಸಮಾಜಕ್ಕೆ ಕೂಡ ಕೆಲವೊಬ್ಬರಿಗೆ ವೈಯಕ್ತಿಕ ಮಾತಾಡೋದ್ರಿಂದ ನೋವು ಆಗಿರ್ತದೆ, ಆಗಿರಲ್ಲಂಗಿಲ್ಲ. ಅವ್ರು ವ್ಯಕ್ತಪಡಿಸಂಗಿಲ್ಲ. ಒಳ್ಳೆಯ ಜನಾಂಗ ಸಮಾಧಾನ ಇದ್ದವ್ರು ಇರ್ತಾರೆ, ಅವ್ರು ವ್ಯಕ್ತಪಡಿಸಲ್ಲ. ಯಾವಾಗ ವ್ಯಕ್ತಪಡಿಸೋಕೆ ಅವ್ರು ವ್ಯಕ್ತಪಡಿಸ್ತಾರೆ. ಅದು ಅವರು ಏನು ಸುಮ್ಮನೆ ಬಿಡಂಗಿಲ್ಲ. ಅವ್ರು ಎಲ್ಲರಿಗೂ ಸ್ವಾಭಿಮಾನ ಅನ್ನೋದು ಅಂತ ಇರೋದೇ. ಕೆಲವರು ಬಹಿರಂಗ ವ್ಯಕ್ತಪಡಿಸ್ತಾರೆ, ಕೆಲವರು ಚೀರಾಡ್ತಾರೆ, ಒದಾಡ್ತಾರೆ, ಕೆಲವು ಮನಸ್ಸನ್ನ ಸೂಕ್ಷ್ಮವಾಗಿ ಇಟ್ಕೊಂಡು ಯಾವಾಗ ಪ್ರಸಂಗ ಬರ್ತದೆ ಅದನ್ನು ತೆಲ್ ತೋರಿಸ್ಬೇಕು, ತೋರಿಸ್ತಾರೆ. ಇಲ್ಲ ಸರ್, ನನಗೆ ಇಲ್ಲ, ಏನೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ ನನಗೂ. ಆ ಪ್ರಯತ್ನ ಮಾಡೋಕೆ ಬೇಡ ಅಂತ ಹೇಳಿಲ್ಲ, ಮಾಡಬಹುದು ಅಂತ ಹೇಳ್ಯಾರ ನನಗೆ. ಇಲ್ಲ ಇಲ್ಲ ಇಲ್ಲ, ಹಂಗೇನ ಅಲ್ಲ. ನೀವು ಪ್ರಯತ್ನ ಮಾಡ್ಬೋದಪ್ಪ, ಇನ್ನೂ ಯಾರಿಗೆ ಫೈನಲ್ ಇಲ್ಲ ಅಂತ ಕೆಲವೊಬ್ರು ಹಿರಿಯರು ಹೇಳಿದ್ದಾರೆ ನನಗೆ. ಅದು ಮಾಡ್ತಾ ಇದ್ದೀನಿ, ದಯವಿಟ್ಟು ಇದನ್ನೆಲ್ಲ ಸುದ್ದಿ ಮಾಡಿರಿ ಅಂತ ವಿನಂತಿ.